ನಮಸ್ಕಾರ. ಭಾವನಾ ವಾರ್ತೆಗೆ ಸ್ವಾಗತ. ನಾನು ಉಷಾ ಭವಾನಿ ಶಂಕರ್. ವಾರ್ತೆಗಳ ವಿವರ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಕೆ ಜಯಪ್ರಕಾಶ್ ಹೆಗಡೆಯವರು ಶುಕ್ರವಾರ ಹೊನ್ನಾವರ ತಾಲೂಕಿನ ಮಂಕಿ ಹಾಗೂ ಹಲವೆಡೆಗಳಲ್ಲಿ ಭೇಟಿ ನೀಡಿ ರಾಮಕ್ಷತ್ರಿಯ ಸಮಾಜದ ಸಂಘ ಸಂಸ್ಥೆಗಳಿಂದ ಅಹವಾಲು ಸ್ವೀಕರಿಸಿದರು. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಕೆ ಜಯಪ್ರಕಾಶ್ ಹೆಗಡೆಯವರು ಶುಕ್ರವಾರ ಹೊನ್ನಾವರ ತಾಲೂಕಿನ ಮಂಕಿ ಹಾಗೂ ಹಲವೆಡೆಗಳಲ್ಲಿ ಭೇಟಿ ನೀಡಿ ರಾಮಕ್ಷತ್ರಿಯ ಸಮಾಜದ ಸಂಘ ಸಂಸ್ಥೆಗಳಿಂದ ಅಹವಾಲು ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ರಾಮಕ್ಷತ್ರಿಯ ಸಮಾಜದವರು ಜಾತಿ ಪ್ರಮಾಣ ಪತ್ರದ ಅನಾನುಕೂಲತೆ ನೀಡಿದ ಹಿನ್ನೆಲೆಯಲ್ಲಿ ಖುದ್ದಾಗಿ ತಾನೇ ಪರಿಶೀಲಿಸಲು ಬಂದಿದ್ದೇನೆ. ಸಮಸ್ಯೆ ಅರಿವಿಗೆ ಬಂದಿದ್ದು ಈ ಕುರಿತು ಬೆಂಗಳೂರಿಗೆ ನಿಯೋಗ ಬರಲು ತಿಳಿಸಿದರು. ಒಂದು ಎರಡು ಪ್ರಾಬ್ಲಮ್ ಇದೆ. ಒಂದು ತಂದೆ ಜಾತಿ, ಒಂದು ಮಕ್ಕಳ ಜಾತಿ ಒಂದಿದೆ ಕೆಲವು ಸರ್ಟಿಫಿಕೇಟ್ನಲ್ಲಿ. ಅದಕ್ಕೆ ನಾನು ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿ ಹೇಳಿದ್ದೇನೆ. ಕೋರ್ಟ್ನ ಆದೇಶವೂ ಇದೆ, ತಂದೆ ಜಾತಿ ಯಾವುದಿದೆ ಮಕ್ಕಳಿಗೆ ಅದನ್ನೇ ಕೊಡಬೇಕನ್ನುವಂಥದ್ದು ಆದೇಶ ಇದೆ. ಅದರಿಂದ ಎಲ್ಲ ತಹಶೀಲ್ದಾರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡಿ ಅಂತ ಹೇಳಿದ್ದೇನೆ. ಹೊನ್ನಾವರ ತಹಶೀಲ್ದಾರಿಗೂ ಮಾತಾಡಿದ್ದೇನೆ. ಇವರಂದರೆ ಹೊನ್ನಾವರ ಕುಮಟದಲ್ಲಿ ಮಾತ್ರ ಇರೋದು ಹೆಚ್ಚಾಗಿ. ಬೇಕಾದ್ರೆ ಈಗ ಕುಮಟಾ ತಹಶೀಲ್ದಾರಿಗೂ ದೂರವಾಣಿಯಲ್ಲಿ ಸಂಪರ್ಕ ಮಾಡ್ತೇನೆ. ನಾನು ನಮ್ಮ ಇಲಾಖೆಯ ಹಿಂದುಳಿದ ವರ್ಗದ ಇಲಾಖೆ ರಾಜ್ಯ ಕಾರ್ಯದರ್ಶಿಯವರು ರಶ್ಮಿಯವರಿಗೂ ಮಾತಾಡಿದ್ದೇನೆ. ಅವ್ರಿಗೆ ಹೇಳಿದೆ, ಎಲ್ಲರಿಗೂ ಒಂದು ಜಿಲ್ಲಾಧಿಕಾರಿಯವರಿಗೆಲ್ಲ ಒಂದು ಆದೇಶವನ್ನು ಕಳಿಸಿ ಅಂತ. ನಾವು ಒಂದು ರೆಸೊಲ್ಯೂಷನನ್ನು ಮಾಡಿ ಸರ್ಕಾರಕ್ಕೆ ಕಳಿಸ್ತೇವೆ. ಇನ್ನೊಂದು ಪ್ರಾಬ್ಲಮ್ಮು, ಅವರದ್ದು 93ರಲ್ಲಿದ್ದ ರಾಮಕ್ಷತ್ರಿಯ ಕೋಟೆ ಕ್ಷತ್ರಿಯವ್ರದ್ದೇನು ಸೇರಿಗಾರರೆಲ್ಲ ಏನಿದ್ದಾರೆ ಸೆಂತ್ ಕೇಂದ್ರದ ಪಟ್ಟಿಯಲ್ಲಿ ಇದ್ದಾರೆ. ಆದರೆ 94ರಲ್ಲಿ ಕ್ಷತ್ರಿಯ ಅಂತ ಮಾತ್ರ ಏನಿದೆ ಇದು ಕೇಂದ್ರದ ಪಟ್ಟಿಯಲ್ಲಿಲ್ಲ. ಅದಕ್ಕೆ ನಾವು ಈ ಮುಖಂಡರನ್ನೆಲ್ಲ ಬರಲಿಕ್ಕೆ ಹೇಳಿದ್ದೇನೆ. ಒಂದು ಅವರದ್ದು ಪಬ್ಲಿಕ್ ಹಿಯರಿಂಗಲ್ಲಿ ಅವರ ಹೇಳಿಕೆಗಳನ್ನು ತಗೊಂಡು ರಾಜ್ಯಕ್ಕೆ ಒಂದು ವರದಿಯನ್ನು ಕಳಿಸ್ಬೇಕಾಗ್ತದೆ. ರಾಜ್ಯ ಅಲ್ಲಿಂದ ಕೇಂದ್ರ ಕಳಿಸ್ತದೆ. ಸರ್, ಅದು ಹೇಗೆ ತಪ್ಪೋಯ್ತು ಸರ್? ಅದು ಯಾವ ರೀತಿ? ಅದು ಹಿಂದೆ 2002ರಲ್ಲಿ ಆಗಿದ್ದ ಪಟ್ಟಿ ರಾಜ್ಯದ್ದು. ಅಲ್ಲಿಂದ ಇಲ್ಲಿವರೆಗೆ ಇವರು ಯಾರು ಅದ್ರ ಬಗ್ಗೆ ಹೆಚ್ಚು ಗಮನ ಹರಿಸಲಿಲ್ಲ ಕಾಣ್ತಿದ್ವಿ. ಹಿಂದೇನೆ ಮಾಡಿದರೆ ಪ್ರಾಯಶಃ ಎಲ್ಲ ಪ್ರೋಸೆಸ್ ಬೇಗ ಆಗ್ತಾ ಇತ್ತೇನೋ. ಹಾಗಂದರೆ ಆಗದ ಒತ್ತಡ ಕಮ್ಮಿ ಇತ್ತು, ಈಗ ಒತ್ತಡ ಜಾಸ್ತಿ ಇದೆ. ಮತ್ತೆಲ್ಲೆಲ್ಲಿ ವಿಸಿಟ್? ಮತ್ತೆಲ್ಲೆಲ್ಲಿ ಭೇಟಿ ಇದೆ ಸರ್? ಈಗ ಹೊನ್ನಾವರಕ್ಕೆ ಹೋಗ್ತೇನೆ, ಅಲ್ಲಿಯೂ ಇದೆ ಸೇಮ್ ಪ್ರಾಬ್ಲಮ್. ಅದನ್ನು ಕೇಳಿಕೊಂಡು ಅಲ್ಲಿ ಕುಮಟಾ ಹೋಗುವಾಗಲೇ ಕುಮಟಾ ತಹಶೀಲ್ದಾರಿಗೂ ಮಾತಾಡ್ಕೊಂಡು ಹೋಗ್ತೇನೆ. ನನ್ನ ಹತ್ರ ಕೋರ್ಟ್ನಲ್ಲಿ ಇತ್ತೀಚೆಗೆ ಒಂದು ಎರಡು ಆದೇಶ ಆಗಿದೆ. ಅದು ತಂದೆ ಜಾತಿ ಮಕ್ಕಳಿಗೆ ಕೊಡಬೇಕನ್ನುವಂಥದ್ದು ಹಿಂದೆನೇ ಆಯಿತು, ಅದನ್ನೇ ಅವಲಂಬಿಸಿ ಇನ್ನೊಂದು ಆದೇಶ ಆಗಿದೆ. ಸರ್, ಈಗ ಹಿಂದುಳಿದ ಆಯೋಗದ ಅಧ್ಯಕ್ಷರಾಗಿ ಪ್ರಥಮ ಬಾರಿ ಈ ಕಡೆ ಬಂದಿದ್ದೀರಿ ಸರ್, ಆಯೋಗದಿಂದ ಮತ್ತೇನಾದರೂ ಕೆಲಸಗಳಾಗುವಂಥದ್ದು? ಎರಡನೇ ಬಾರಿ ಬರ್ತದೆ. ಎರಡನೇ ಬಾರಿ ಹಿಂದೆ ಒಂದ್ಸಲ ಬಂದಿದ್ದೆ. ಹಾಂ ಸರ್, ಪಟ್ಕಳದವರೆಗೆ ಬಂದಿದ್ದೆ. ಆಮೇಲೆ ನೆಕ್ಸ್ಟು ಕಾರವಾರ ಕಡೆ ಹೋಗ್ಲಿಕ್ಕಿದೆ. ನಮಗೆ ಏನಾದರೂ ಮಾಹಿತಿಗಳು ಅಥವಾ ಏನಾದರೂ ಅವ್ರು ಕೊಡಬೇಕಾಗಿದ್ದು ಏನಾದರೂ ಇಂಥದ್ದೇನಾದರೂ ಹೇಳಲಿಕ್ಕೆ? ನೀವು ಮಾಹಿತಿಯನ್ನು ಜನರಿಗೆ ಕೊಡಬೇಕು. ಏನಾದರೂ ಅವರದ್ದು ಜಾತಿಯ ಸಮಸ್ಯೆಗಳ ಬಗ್ಗೆ ಏನಾದರೂ ಪಟ್ಟಿಯಲ್ಲಿ ಸೇರಿಸೋದು, ಅದೇ ಏನಾದರೂ ರಾಮಕ್ಷತ್ರಿಯ ಸಮಾಜದ ಮುಖಂಡ ಆನಂದ್ ವೈನಾಯ್ಕರವರು ಮಾತನಾಡಿ ಜಾತಿ ಪ್ರಮಾಣ ಪತ್ರದ ಸಮಸ್ಯೆ ಕುರಿತು ಮಾತನಾಡಿದರು. ಆಯೋಗದ ಅಧ್ಯಕ್ಷರಾದಂತಹ ಜಯಪ್ರಕಾಶ್ ಹೆಗಡೆಯವರು ನಮ್ಮ ರಾಮಕ್ಷತ್ರಿಯ ಸಮಾಜದ ಮಂಕಿ ಹಾಗೂ ಹೊನ್ನಾವರ ಸ್ಥಳಕ್ಕೆ ಆಗಮಿಸಿ ಖುದ್ದಾಗಿ ಹಿಂದೂ ಕ್ಷತ್ರಿಯ ಜಾತಿ ಇರುವಂತಹ ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ OBC ಪ್ರಮಾಣ ಪತ್ರ ಪಡೆಯುವಲ್ಲಿ ಆಗುವಂತಹ ತೊಂದರೆ, ಕಳೆದ 5-6 ವರ್ಷಗಳಿಂದ OBC ಪ್ರಮಾಣ ಪತ್ರ ಪಡೆಯಲು ಆಗ್ತಾ ಇಲ್ಲ. ನಮ್ಮ ವಿದ್ಯಾರ್ಥಿಗಳು ಕೇಂದ್ರ ಸರ್ಕಾರದ ಉದ್ಯೋಗ ಇರಬಹುದು ಅಥವಾ ಅವರ ಉನ್ನತ ಶಿಕ್ಷಣಕ್ಕೆ ಇರಬಹುದು, OBC ಪ್ರಮಾಣ ಪತ್ರ ಪಡೆಯಲಿಕ್ಕೆ ಆಗ್ತಾ ಇರಲಿಲ್ಲ. ಈ ಸಮಸ್ಯೆಯನ್ನು ನಮ್ಮ ಸಮಾಜದ ಮುಖಂಡರು ಕಳೆದ ಅನೇಕ ವರ್ಷಗಳಿಂದ ಸರ್ಕಾರಕ್ಕೆ ಗಮನ ಹರಿಸಲು ತಿಳಿಸಲಾಗಿತ್ತು. ಆ ಪ್ರಕಾರವಾಗಿ ಇಂದು ಹಿಂದುಳಿದ ಆಯೋಗದ ಅಧ್ಯಕ್ಷರು ಆಗಮಿಸಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದರು. ಮಂಕಿ ಕೊಕ್ಕೇಶ್ವರ ಸಭಾಭವನದಲ್ಲಿ ನಮ್ಮ ರಾಮಕ್ಷತ್ರಿಯ ಸಮಾಜದ ಮುಖಂಡರು, ನೂರಾರು ವಿದ್ಯಾರ್ಥಿಗಳು ಆಗಮಿಸಿ ತಮ್ಮ ಎಲ್ಲ ಅಹವಾಲುಗಳನ್ನು ತಿಳಿಸಿಕೊಂಡಿದ್ದಾರೆ. ಅದು ಸಂಪೂರ್ಣವಾಗಿ ಆಯೋಗದ ಅಧ್ಯಕ್ಷರಾದಂಥ ಜಯಪ್ರಕಾಶ್ ಹೆಗಡೆಯವರಿಗೆ ಮನವರಿಕೆಯಾಗಿದೆ. ಅವರು ಇದೇ ಫೆಬ್ರವರಿ 3 ಮತ್ತು 4 ತಾರೀಕು ಬೆಂಗಳೂರಿನ
ತಮ್ಮ ಅಲ್ಪಸಂಖ್ಯಾತ ಇಲಾಖೆಗೆ ಆಗಮಿಸಿ ಅದರ ಹಿಂದುಳಿದ ಅಲ್ಪಸಂಖ್ಯಾತರ ಇಲಾಖೆಗೆ ಆಗಮಿಸಿ ಸಂಪೂರ್ಣವಾದ ಮಾಹಿತಿಯನ್ನು ನೀಡಲು ತಿಳಿಸಿದ್ದಾರೆ ಆ ಪ್ರಕಾರವಾಗಿ ನಾವು ಅಲ್ಲಿ ಹೋಗಿ ಈ ಓಬಿಸಿ ಪ್ರಮಾಣಪತ್ರ ಪಡೆಯುವ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವ ಆಶಾಭಾವನೆಯಲ್ಲಿ ನಾವಿದ್ದೇವೆ ಧನ್ಯವಾದ ಈ ಕುರಿತು ಈಗಾಗಲೇ ತಮ್ಮ ತಂದೆ ಮತ್ತು ಮಕ್ಕಳ ಜಾತಿಯಲ್ಲಿ ವ್ಯತ್ಯಾಸವಾದರೆ ಅದನ್ನು ಕೂಡಲೇ ಪರಿಹಾರ ಮಾಡಲಿಕ್ಕೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಹಾಗೂ ಕುಮಟಾ ಹೊನ್ನಾವರದ ತಹಸೀಲ್ದಾರಿಗೂ ಸಹ ಜಯಪ್ರಕಾಶ್ ಹೆಗಡೆ ಸರ್ ಅವರು ಬಿಜೆಪಿ ಹೊನ್ನಾವರ ಮಂಡಳದ ಅಧ್ಯಕ್ಷ ಸುಬ್ರಾಯ್ ನಾಯ್ಕ ರವರು ಮಾತನಾಡಿ ಕೇಂದ್ರದ ಓಬಿಸಿ ಪ್ರಮಾಣಪತ್ರ ಪಡೆಯಲು ಉಂಟಾದ ತೊಡಕುಗಳ ಬಗ್ಗೆ ವಿವರ ನೀಡಿದರು ಓಬಿಸಿ ಸರ್ಟಿಫಿಕೇಟ್ ಅನ್ನು ಪಡೆಯಲಕ್ಕೆ ಬಹಳಷ್ಟು ಸಮಸ್ಯೆ ಇದ್ದದ್ದು ಸರ್ಕಾರ ಮಟ್ಟದಲ್ಲಿ ಇತ್ತು ಸರ್ಕಾರದ ಜನಪ್ರತಿನಿಧಿಯಾಗಿ ಇಂದು ಆಯೋಗದ ಅಧ್ಯಕ್ಷರು ಜಯಪ್ರಕಾಶ್ ಹೆಗಡೆಯವರು ಮಂಕಿ ಮತ್ತು ಹೊನ್ನಾವರದಲ್ಲಿ ಕುಲಂಕುಷವಾಗಿ ಚರ್ಚೆ ಮಾಡಿ ತಾತ್ಕಾಲಿಕವಾಗಿ ನಮಗೆ ಒಂದು ಸೂಕ್ತ ಸೂಚನೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ತಹಸೀಲ್ದಾರಿಗೆ ಕೊಟ್ಟಿದ್ದಾರೆ ಅದರ ಮಾನದಂಡವಾಗಿ ತಂದೆ ಯಾವ ಜಾತಿ ಕನ್ಸಿಡರ್ ಆಗ್ತದೆಯೋ ಸರ್ಕಾರದ ಒಂದು ಆದೇಶ ಪ್ರಕಾರ ಅದು ಸಹ ಅವರ ಎಲ್ಲ ಮಕ್ಕಳ ಹಾಗೂ ಅವರ ಕುಟುಂಬಕ್ಕೆ ಅದನ್ನು ಅನ್ವಯಿಸ್ತದೆ ಆ ಒಂದು ಸೂಚನೆ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಸ್ಪಷ್ಟವಾದ ಒಂದು ಆದೇಶ ಗಣ ಸರ್ಕಾರಕ್ಕೆ ಇತ್ತು ಗಣ ಸರ್ಕಾರ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಸಹ ಅದನ್ನು ಆದೇಶಿಸಿದ್ದಾರೆ ಆ ಒಂದು ಆದೇಶದ ಪ್ರಕಾರ ಕೂಡಲೇ ತಾತ್ಕಾಲಿಕವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಾಗೂ ಸಂಬಂಧಪಟ್ಟದ ಎಲ್ಲ ತಾಲೂಕಿನ ತಹಸೀಲ್ದಾರ್ಗಳು ಈ ಒಂದು ರಾಮಕ್ಷತ್ರಿಯ ಸಮಾಜಕ್ಕೆ ಓಬಿಸಿ ಸರ್ಟಿಫಿಕೇಟ್ ಪಡೆಯಲಿಕ್ಕೆ ಎಲ್ಲ ವಿದ್ಯಾರ್ಥಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ಮಾಧ್ಯಮ ಮುಖಾಂತರ ನಾನು ವಿನಂತಿ ರಾಜು ನಾಯ್ಕ ರವರು ಮಾತನಾಡಿ ವಿದ್ಯಾರ್ಥಿಗಳು ಆಯೋಗದ ಅಧ್ಯಕ್ಷರಲ್ಲಿ ತಮ್ಮ ಅಹವಾಲು ಹಂಚಿಕೊಂಡಿದ್ದಾರೆ ಎಂದರು ಓಬಿಸಿ ಸಮಸ್ಯೆ ಸಲುವಾಗಿ ಹಿಂದುಳಿದ ಆಯೋಗದ ಅಧ್ಯಕ್ಷರಾದಂಥ ಜಯಪ್ರಕಾಶ್ ಹೆಗಡೆ ಸರ್ ಇವರು ಇವತ್ತು ಮಂಕಿ ಕೊಕ್ಕೇಶ್ವರ ಹಾಗೂ ಹೊನ್ನಾವರದಲ್ಲಿ ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ಮಂಕಿಯ ಹಲವು ಶಾಲಾ ವಿದ್ಯಾರ್ಥಿಗಳು ತಮ್ಮ ಸಮಸ್ಯೆಯ ಕುಂದುಕೊರತೆ ಬಗ್ಗೆ ಹೇಳಲಿಕ್ಕೆ ಅವರ ಅಹವಾಲನ್ನು ಅವರು ಕುಲಂಕುಷವಾಗಿ ಪರಿಶೀಲಿಸಿ ಮಾನ್ಯ ಈಗಾಗಲೇ ಜಿಲ್ಲಾಧಿಕಾರಿಯವರಿಗೆ ಹಾಗೂ ಮಾನ್ಯ ತಹಸೀಲ್ದಾರರವರಿಗೆ ತಮ್ಮ ಒಂದು ಫೋನ್ ಮುಖೇನ ತಾವು ಒಂದು ಸೂಚನೆ ನೀಡಿದ್ದಾರೆ ತಂದೆಯವರ ಒಂದು ಜಾತಿಯನ್ನು ಆಧಾರದ ಮೇಲೆ ತಮ್ಮ ಮಕ್ಕಳಿಗೂ ಸಹ ಅದೇ ಓಬಿಸಿಯನ್ನು ಪಟ್ಟಿಯನ್ನು ನೀಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಹೇಳಿ ಅದರ ಜೊತೆಯಲ್ಲೂ ಸಹ ಮುಂದಿನ ದಿನದಲ್ಲಿ ಈಗ ಕ್ಷತ್ರಿಯ ಜಾತಿಯವರಿಗೆ ಸಹ ಕೇಂದ್ರ ಸರ್ಕಾರದ ಆಧೀನದಲ್ಲಿ ಆ ಒಂದು ಜಾತಿಯನ್ನು ತೆಗೆದುಹಾಕಿದ ಕಾರಣ ಅದನ್ನು ಸಹ ಮುಂದಿನ ದಿನದಲ್ಲಿ 3ನೇ ತಾರೀಕಿಗೆ ಬೆಂಗಳೂರಿನಲ್ಲಿ ತಾವು ಒಂದು ಹಿಂದುಳಿದ ಆಯೋಗದ ಒಂದು ಸಮಿತಿಯ ಮೀಟಿಂಗನ್ನು ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ತಾವು ಬೆಂಗಳೂರಿಗೆ ಬಂದು ಅಲ್ಲಿಂದ ನಾವು ಆ ಹಿಂದುಳಿದ ಆಯೋಗದ ಸಮಿತಿಯ ವತಿಯಿಂದ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವಂತಹ ಒಂದು ಸೂಚನೆಯನ್ನು ಸಹ ಆದೇಶವನ್ನು ಸಹ ನಮ್ಮನ್ನು ನೀಡಿದ್ದಾರೆ ಮಂಕಿಯಲ್ಲಿ ಮುಖಂಡರಾದ HR ನಾಯ್ಕ ಶ್ರೀಮತಿ ವನಿತಾ ನಾಯ್ಕ ಅಣ್ಣಪ್ಪ ನಾಯ್ಕ ಆನಂದು ನಾಯ್ಕ ಮಂಗಲ್ದಾಸ್ ನಾಯ್ಕ ಜಗದೀಶ್ ನಾಯ್ಕ CS ನಾಯ್ಕ ಅಣ್ಣಪ್ಪ ನಾಯ್ಕ ಮುಂತಾದವರು ಉಪಸ್ಥಿತರಿದ್ದರು ಅನಂತರ ಜಯಪ್ರಕಾಶ್ ಹೆಗಡೆಯವರು ಹೊನ್ನಾವರ IB ತೆರಳಿ ಅಹವಾಲುಗಳನ್ನು ಆಲಿಸಿದರು ಈ ಸಂದರ್ಭದಲ್ಲಿ ಸ್ವರ್ಣವಲ್ಲಿ ರಾಮಕ್ಷತ್ರಿಯ ಸೀಮಾ ಪರಿಷತ್ನಿಂದ ಜಯಪ್ರಕಾಶ್ ಹೆಗಡೆಯವರನ್ನು ಸನ್ಮಾನಿಸಲಾಯಿತು ಮುಖಂಡರಾದ ಉಮೇಶ್ ನಾಯ್ಕ ರಾಜೇಶ್ ಸಾಳೆಹಿತ್ತಲ್ ದಾಮೋದರ್ ನಾಯ್ಕ ಗಣಪತಿ ನಾಯ್ಕ ಹಳದಿಪುರ ಮೋಹನ್ ಸಾಳೆಹಿತ್ತಲ್ GS ನಾಯ್ಕ ಕುದ್ರಗಿ ಮುಂತಾದವರು ಉಪಸ್ಥಿತರಿದ್ದರು ಭಾವನಾ ಟಿವಿಗಾಗಿ ವೆಂಕಟೇಶ್ ಮೇಸ್ತಾ ಹೊನ್ನಾವರ್ಚಿಪ್ಪಿ ಗಣಿಗಾರಿಕೆ ಪರವಾನಗಿ ನೀಡದಂತೆ ಒತ್ತಾಯಿಸಿ ಮೀನುಗಾರರು ಜನವರಿ 25ಕ್ಕೆ ನಡೆಸುತ್ತಿರುವ ಬೃಹತ್ ಪ್ರತಿಭಟನೆಗೆ JDS ಪಕ್ಷ ಸಂಪೂರ್ಣ ಬೆಂಬಲ ನೀಡುತ್ತದೆ ಎಂದು JDS ಮುಖಂಡ ಸೂರಜ್ ನಾಯ್ಕ ಸೋನಿ ಘೋಷಿಸಿದರು ಕುಮಟಾದ ಹೋಟೆಲ್ವೊಂದರಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜನಪರ ಹೋರಾಟಗಾರ ಮತ್ತು JDS ಮುಖಂಡ ಸೂರನ್ ನಾಯ್ಕ ಸೋನಿಯವರು ಕುಮಟಾ ಹೊನ್ನಾವರ್ ವಿಧಾನಸಭಾ ಕ್ಷೇತ್ರದ ನಾಡಿಮಿಡಿತವಾದ ಮೀನುಗಾರರ ರೈತರ ನೋವಿಗೆ ಸ್ಪಂದಿಸಬೇಕಾಗಿರುವುದು ನಮ್ಮ ಕರ್ತವ್ಯ ಮೀನುಗಾರರಿಗೆ ದೊರೆಯಬೇಕಾದ ನ್ಯಾಯಕ್ಕಾಗಿ ಜನವರಿ 25ರಂದು ಅಘನಾಶಿನಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲು ಕರೆ ನೀಡಿದ್ದಾರೆ ಈ ಹೋರಾಟಕ್ಕೆ JDS ಪಕ್ಷ ಸಂಪೂರ್ಣ ಬೆಂಬಲ ನೀಡುತ್ತದೆ ಮೀನುಗಾರರ ಜೊತೆಗೆ ಮುಂಚೂಣಿಯಲ್ಲಿ ನಿಂತು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುತ್ತೇವೆ ನಮ್ಮ ಪಕ್ಷದ ಕನಸಾದ ಜನತಾ ಜಲಧಾರೆ ಯೋಜನೆಯಡಿ ಅಘನಾಶಿನಿ ನದಿಯ ಸಮಸ್ಯೆಯನ್ನು ಅಳವಡಿಸಲಾಗಿದೆ ಜನತಾ ಜಲಧಾರೆ ರಥ ಈ ಕ್ಷೇತ್ರಕ್ಕೆ ಬಂದಾಗ ಅಘನಾಶಿನಿಗೂ ಹೋಗುತ್ತೆ
ಅಲ್ಲಿನ ಸಮಸ್ಯೆಗಳ ಕುರಿತಾದ ಭಿತ್ತಿಚಿತ್ರಗಳನ್ನು ತೋರಿಸುವ ಮೂಲಕ ಈ ಸಮಸ್ಯೆಯನ್ನು ರಾಜ್ಯ ಮಟ್ಟಕ್ಕೆ ಕೊಂಡೊಯ್ಯುವ ಕಾರ್ಯ ಮಾಡುತ್ತೇವೆ. ಈ ಕ್ಷೇತ್ರದ ಮೀನುಗಾರರ ರಕ್ಷಣೆಗಾಗಿ ಈ ಹೋರಾಟದಲ್ಲಿ ಪಾಲ್ಗೊಂಡು ಅವರಿಗೆ ನ್ಯಾಯ ದೊರಕಿಸಿಕೊಡುತ್ತೇವೆ ಎಂದರು. ನಮ್ಮ ಪಕ್ಷ ಪತ್ರಿಕಾ ಹೇಳಿಕೆಯನ್ನ ನೀಡ್ತಾ ಇರುವುದು ಯಾಕೆ ಅಂದ್ರೆ ಈ ಕ್ಷೇತ್ರದ ಕುಂಟಾ ವಿಧಾನಸಭಾ ಕ್ಷೇತ್ರದ ನಾಡಿ ಮಿಡಿತ ಮೀನುಗಾರರು ರೈತರು ಇವರ ನೋವಿಗೆ ನಾವು ಸ್ಪಂದಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಪತ್ರಿಕಾ ಹೇಳಿಕೆಯನ್ನು ಕೊಡ್ತಾ ಇದ್ದೀವಿ. ಇದೇ ಬರುವ ತಾರೀಕು 25ರಂದು ಮೀನುಗಾರರು ಕುಂಟಾದ ಅಗ್ನಾಶಿನಿಯಲ್ಲಿ ಒಂದು ಹೋರಾಟವನ್ನು ಕೈಗೆತ್ತಿಕೊಂಡಿದ್ದಾರೆ. ಅವ್ರಿಗಾಗ್ತಿರೋ ಅನ್ಯಾಯದ ಬಗ್ಗೆ ಸಿಡಿದೆದ್ದು ಅವರೊಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮೀನುಗಾರರ ಈ ಪ್ರತಿಭಟನೆಯನ್ನು ಸಂಪೂರ್ಣವಾಗಿ ನಮ್ಮ ಪಕ್ಷ ಜಾತ್ಯತೀತ ಜನತಾದಳ ಸಂಪೂರ್ಣ ಬೆಂಬಲ ಕೊಡ್ತಾ ಇದೆ. ಆ ಹೋರಾಟದಲ್ಲಿ ನಾವು ಮುಂಚೂಣಿಯಲ್ಲಿ ನಿಂತು ಪಾಲ್ಗೊಂಡು ಅವರಿಗೆ ನ್ಯಾಯ ಕೊಡಿಸೋದಕ್ಕೆ ಹೋರಾಟ ಮಾಡ್ತೀವಿ. ಈ ಯೋಜನೆ ಅಡಿಯಲ್ಲಿ ಅಗ್ನಾಶಿನಿ ನದಿಯಲ್ಲಿ ಆಗ್ತಿರುವ ಅನ್ಯಾಯ, ಈ ಚಿಪ್ಪಿ ತೆಗೆಯೋದ್ರಿಂದ ಆಗ್ತಿರುವ ನೈಸರ್ಗಿಕ ತೊಂದರೆಗಳನ್ನ ಜನತಾ ಜಲಧಾರೆಯ ಸ್ಕೀಮ್ನಲ್ಲೂ ಅಳವಡಿಸಲಾಗಿದೆ. ಕುಮಾರಸ್ವಾಮಿಯವರು ಜನತಾ ಜಲಧಾರೆ ಅಡಿಯಲ್ಲಿ ಈ ಯೋಜನೆಯನ್ನು ಹಾಕೊಂಡಿದ್ದಾರೆ. ನಮ್ಮ ನೀರು ನಮ್ಮ ಹಕ್ಕು, ಅದರಲ್ಲಿ ಅಗ್ನಾಶಿನಿ ನದಿಗೆ ಏನು ತೊಂದರೆ ಆಗಬಾರದು ಅಂತ ಈಗಾಗಲೇ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಪಕ್ಷದ ವರಿಷ್ಠರು ಇದಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ. ಬರುವಂತ ದಿನದಲ್ಲಿ ಜನತಾ ಜಲಧಾರೆ ರಥ ಈ ಕ್ಷೇತ್ರಕ್ಕೆ ಬರ್ತದೆ. ಅದೇ ರೀತಿ ಈ ಕ್ಷೇತ್ರದಲ್ಲಿ ಅಗ್ನಾಶಿನಿಗೂ ಹೋಗ್ತದೆ. ಅಲ್ಲಿ ಇರುವ ಸಮಸ್ಯೆಗಳನ್ನ ಒಂದು ಭಿತ್ತಿಚಿತ್ರ ಮುಖಾಂತರ ತೋರಿಸಿ ಇದನ್ನ ರಾಜ್ಯ ಮಟ್ಟವರೆಗೆ ತಗೊಂಡು ಹೋಗುವಂತ ಪ್ರಯತ್ನ ನಮ್ಮ ಪಕ್ಷ ಮಾಡ್ತದೆ. ಹಾಗಾಗಿ ಎಲ್ಲ ದೃಷ್ಟಿ ಇಟ್ಕೊಂಡು ನಮ್ಮ ಪಕ್ಷ ಮತ್ತು ವೈಯಕ್ತಿಕವಾಗೂ ನಾವು ಸಂಪೂರ್ಣವಾಗಿ ಈ ಮೀನುಗಾರರ ಪರವಾಗಿ ಈ ಕ್ಷೇತ್ರದಲ್ಲಿ ಸಾಧಾರಣ 10-12 ಮೀನುಗಾರ ಸೊಸೈಟಿ ಇದೆ. ಸಾಧಾರಣ 15-17,000 ಮೆಂಬರ್ಸ್ ಇದ್ದಾರೆ. ಅವರ ನಾಡಿ ಮಿಡಿತ, ಅವರ ಜೀವನ ಬಹಳ ಸೂಕ್ಷ್ಮ ಆದದ್ದು. ಅದರ ಆಧಾರದ ಮೇಲೆ ಇಲ್ಲಿ ಆರ್ಥಿಕ ವ್ಯವಸ್ಥೆ ನಡೀತಾ ಇದೆ. ಹಾಗಾಗಿ ನಾವು ಅವರಿಗೆ ರಕ್ಷಣೆ ಕೊಡುವುದು ಈ ಪಕ್ಷದ ಬದ್ಧತೆ ಅಂತ ತಿಳ್ಕೊಂಡು ಅವ್ರಿಗೆ ಬೆಂಬಲ ಕೊಡ್ತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ಕುಮಟಾ ತಾಲೂಕು ಅಧ್ಯಕ್ಷ ಸಿಜಿ ಹೆಗಡೆ, ಜಿಲ್ಲಾ ಉಪಾಧ್ಯಕ್ಷ ಜಿಕೆ ಪಟಗಾರ್, ಜೆಡಿಎಸ್ ಕುಮಟಾ ಘಟಕದ ಕಾರ್ಯಾಧ್ಯಕ್ಷ ಬಲೀಂದ್ರಗೌಡ, ಪ್ರಮುಖರಾದ ದತ್ತ ಪಟಗಾರ್, ಶಿಬಾದ್ ಶೇಟ್, ರೆಹಮಾನ್ ದಾಮದರ್, ಸುದರ್ಶನ್ ಶಾನ್ಬಾಗ್ ಇತರರು ಇದ್ದರು. ಮರೀಚಿಕೆಯಾದ ಅರಣ್ಯ ವಸತಿದಾರರ ವಸತಿ ಸೌಲಭ್ಯ. ಗೊಂದಲಮಯವಾದ ಅರಣ್ಯ ವಸತಿ ಜಿಲ್ಲಾ ಪಂಚಾಯತ್ ಇಲಾಖೆಯ ಆದೇಶಗಳು. ಇತ್ತೀಚಿನವರೆಗೆ ಅರಣ್ಯ ಭೂಮಿ ಹಕ್ಕು ಮಂಜೂರಿಯಾಗದ ವಸತಿದಾರರಿಗೆ ಸರ್ಕಾರದ ಇತ್ತೀಚಿನ ವಿವಿಧ ಇಲಾಖೆಯ ಸ್ಪಷ್ಟ, ವಿಭಿನ್ನ ಹಾಗೂ ವ್ಯತಿರಿಕ್ತವಾದ ಆದೇಶಗಳು ಅರಣ್ಯವಾಸಿಗಳಲ್ಲಿ ಗೊಂದಲಕ್ಕೆ ಕಾರಣವಾಗಿರುವ ಹಿನ್ನೆಲೆಯಲ್ಲಿ ಅರಣ್ಯ ಪ್ರದೇಶದಲ್ಲಿ ಮನೆ ಕಟ್ಟಿಕೊಳ್ಳಲು ವಸತಿ ಇಲಾಖೆಯಿಂದ ದೊರಕುವುದೆಂಬ ಧನ ಸಹಾಯ ಕಾನೂನು ತೊಡಕುಗಳಿಂದ ಮರೀಚಿಕೆಯಾಗಿ ಅತಿಕ್ರಮಣದಾರರ ಮುಖದಲ್ಲಿ ನಿರಾಶೆಯ ಛಾಯೆ ಉಂಟಾಗಿದೆ. ವಸತಿ ಇಲಾಖೆ ಬೆಂಗಳೂರು ಅರಣ್ಯ ಪ್ರದೇಶದಲ್ಲಿ ಮನೆ ತೆರಿಗೆ ಪಾವತಿಸುವವರಿಗೆ ಆರ್ಥಿಕ ಸಹಾಯ ನೀಡುತ್ತೇವೆ ಎಂದು ಆದೇಶಿಸಿದರೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಜಿಲ್ಲಾ ಪಂಚಾಯತ್ ಕಾರವಾರ ಅವರು ವಸತಿ ಯೋಜನೆಗೆ ಸ್ವಂತ ನಿವೇಶನದ ಹಕ್ಕುಪತ್ರ ಹೊಂದಿರಬೇಕೆಂಬ ಷರತ್ತು ವಿಧಿಸಿದ್ದಾರೆ. ಅರಣ್ಯ ಅಧಿಕಾರಿಗಳು ಅರಣ್ಯ ಪ್ರದೇಶದಲ್ಲಿ ಯಾವುದೇ ವಸತಿ ಯೋಜನೆ ಮಂಜೂರಿ ಮಾಡಬಾರದು, ಮಾಡಿದಲ್ಲಿ ರದ್ದುಪಡಿಸಬೇಕು, ಇಲ್ಲದಿದ್ದಲ್ಲಿ ಪಿಡಿಒಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದೆಂಬ ಎಚ್ಚರಿಕೆಯ ಪತ್ರ ನೀಡಿರುತ್ತಾರೆ. ಇನ್ನೊಂದೆಡೆ ಅನಧಿಕೃತ ಅರಣ್ಯವಾಸಿಗಳೊಂದಿಗೆ ಯಾವ ಕಾರಣಕ್ಕೂ ವಿನಾಯಿತಿಯಾಗಲಿ ರಾಜಿ ಮಾಡಿಕೊಳ್ಳುವುದಾಗಲಿ ಅವಕಾಶವಿಲ್ಲ. ಕಾನೂನಿನ ನೀತಿ ನಿಯಮದ ಅಡಿಯಲ್ಲಿ ಯಾವ ಕಾರಣಕ್ಕೂ ಅರಣ್ಯ ಅತಿಕ್ರಮಣದಾರರಿಗೆ ರಕ್ಷಣೆ ನೀಡಬಾರದೆಂದು ಸುಪ್ರೀಂ ಕೋರ್ಟ್ ನ್ಯೂಡೆಲ್ಲಿ ಆದೇಶ ನೀಡಿರುವುದು ಅರಣ್ಯ ಪ್ರದೇಶದಲ್ಲಿನ ಮನೆ ಕಟ್ಟಿಕೊಳ್ಳುವ ಆರ್ಥಿಕ ಸೌಲಭ್ಯದ ಆದೇಶಗಳು ಗೊಂದಲಮಯವಾಗಿದೆ. ಈ ಹಿನ್ನೆಲೆಯಲ್ಲಿ ಆದೇಶಗಳ ಕಾನೂನಾತ್ಮಕ ಮೌಲ್ಯತೆ ಸರ್ಕಾರ ಸ್ಪಷ್ಟಪಡಿಸುವುದು ಅವಶ್ಯವಾಗಿದೆ. ಸರ್ಕಾರದ ಅಸ್ಪಷ್ಟ ನಿಲುವಿನ ಕುರಿತು ವಸತಿ ಸೌಲಭ್ಯ ನೀಡುವ ಹಿನ್ನೆಲೆಯಲ್ಲಿ ಉಂಟಾಗಿರುವ ಕಾನೂನಾತ್ಮಕ ತೊಡಕು ನಿವಾರಿಸುವ ದಿಶೆಯಲ್ಲಿ ಇತ್ತೀಚಿನ ಆದೇಶಗಳ ಕಾನೂನಾತ್ಮಕ ಬದ್ಧತೆಯ ಮೌಲ್ಯತೆ ಪ್ರಕಟಿಸಲು ಅಧಿಕಾರಿಗಳಿಗೆ ಸೂಚಿಸುವಂತೆ ಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರ ರವೀಂದ್ರ ನಾಯ್ಕ ಅವರು ಕೋರಿದ್ದಾರೆ. ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಶಿರಸಿಯವರಿಗೆ ಕಳೆದ ವರ್ಷ ಆಗಸ್ಟ್ ತಿಂಗಳಲ್ಲಿ ಗೊಂದಲಮಯವಾದ ವಿವಿಧ ಇಲಾಖೆಯ ಆದೇಶದ ಕುರಿತು ಅರಣ್ಯ ಇಲಾಖೆಯ ಸ್ಪಷ್ಟತೆಯನ್ನು ಪ್ರಕಟಿಸಬೇಕೆಂಬ
ಹೋರಾಟಗಾರರ ವೇದಿಕೆಯ ಲಿಖಿತ ಪತ್ರಕ್ಕೂ ಇಲ್ಲಿಯವರೆಗೂ ಉತ್ತರಿಸದಿರುವುದು ಖೇದಕರ ಎಂದು ರವೀಂದ್ರ ನಾಯ್ಕ ತಿಳಿಸಿದ್ದಾರೆ. ಅರಣ್ಯ ಭೂಮಿಯಲ್ಲಿ ವಾಸ್ತವಿಕವಾಗಿ ಕಟ್ಟಿಕೊಂಡಂತಹ ಮನೆಗಳಿಗೆ ಆರ್ಥಿಕ ಸಹಾಯವನ್ನು ಕೊಡುವಂತಹ ದಿಶೆಯಲ್ಲಿ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಯ ಆದೇಶಗಳು ವಿಭಿನ್ನವಾಗಿ ಅಸ್ಪಷ್ಟವಾಗಿ ಗೊಂದಲಮಯವಾಗ್ತಾ ಇರುವುದು ಅತ್ಯಂತ ವಿಷಾದಕರವಾಗಿದೆ. ಈ ಒಂದು ಸರ್ಕಾರದ ಆದೇಶಗಳಲ್ಲಿ ನ್ಯೂನತೆಗಳಿರುವುದರಿಂದ ಗೊಂದಲಗಳಿರುವುದರಿಂದ ಇವತ್ತು ಅರಣ್ಯವಾಸಿಗಳಿರುವಂತಹ ವಾಸ್ತವ ಇಮಾರತಿಗೆ ಸಿಗಬೇಕಾದಂತಹ ಆರ್ಥಿಕ ಸಹಾಯಧನಗಳು ಇಂದು ಮರೀಚಿಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಕೇಂದ್ರ ರಾಜ್ಯ ಸರ್ಕಾರದ ವಸತಿ ಇಲಾಖೆ ಇಲಾಖೆಯು ಅರಣ್ಯ ಭೂಮಿಯಲ್ಲಿ ವಾಸ್ತವ್ಯ ಮಾಡಿಕೊಂಡಂತಹ ಕುಟುಂಬಗಳಿಗೆ ಆರ್ಥಿಕ ಸಹಾಯವನ್ನು ಕೊಡಲಿಕ್ಕೆ ತಮ್ಮ ಸ್ಪಷ್ಟವಾದ ನಿರ್ದೇಶನವನ್ನು ನೀಡಿದೆ. ಜಿಲ್ಲಾ ಪಂಚಾಯತಿ ಮುಖ್ಯ ಅಧಿಕಾರಿಗಳು ಕಾರ್ಯನಿರ್ವಾಹಕ ಅಧಿಕಾರಿಗಳು ಪ್ರಕಟಿಸಿರುವಂತಹ ಆದೇಶದಲ್ಲಿ ಯಾವುದೇ ಒಂದು ವಸತಿ ಯೋಜನೆಯಲ್ಲಿ ಕೊಡುವಂತಹ ಆರ್ಥಿಕ ಸಹಾಯಕ್ಕೆ ಆ ವಾಸಿಗಳಿಗೆ ನಿವಾಸಿಗಳಿಗೆ ಹಕ್ಕುಪತ್ರ ಇರಬೇಕು ಅಂತ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಹೊರಡಿಸಿರುವಂತಹ ಆದೇಶಗಳಲ್ಲಿ ಅರಣ್ಯ ಭೂಮಿಯಲ್ಲಿ ಯಾವುದೇ ಒಬ್ಬ ವಸತಿ ಯೋಜನೆಯಲ್ಲಿ ಅವತನಿಗೆ ಆರ್ಥಿಕ ಸಹಾಯವನ್ನು ಕೊಡಬಾರದು, ಅದು ನಿರ್ಬಂಧನ ಇದೆ. ಒಂದಾನೊಂದು ವೇಳೆ ಆ ರೀತಿ ಕೊಟ್ಟದೇ ಆಗಿದ್ರೆ ಅವರ ಮೇಲೆ ಕಾನೂನು ಅಡಿಯಲ್ಲಿ ಕಾನೂನು ಕ್ರಮವನ್ನು ಜರುಗಿಸ್ತೇವೆ ಅಂತ ಅರಣ್ಯ ಅಧಿಕಾರಿಗಳು ಪಿಡಿಒಗಳಿಗೆ ಆದೇಶವನ್ನು ಕೊಡ್ತಾ ಇದ್ದಾರೆ. ಇನ್ನು ಸರ್ವೋಚ್ಚ ನ್ಯಾಯಾಲಯವು ಜೂನ್ 7 ಸ್ಪಷ್ಟವಾಗಿ ಅನಧಿಕೃತ ಅರಣ್ಯವಾಸಿಗಳ ಬಗ್ಗೆ ತಮ್ಮ ಆದೇಶವನ್ನ ನೀತಿಯನ್ನ ನಿಲುವನ್ನ ಪ್ರಕಟಿಸಿದೆ. ಸುಪ್ರೀಂ ಕೋರ್ಟ್ ಜೂನ್ 7 ಯಾವುದೇ ಒಬ್ಬ ಅರಣ್ಯ ಅತಿಕ್ರಮಣದಾರರ ಜೊತೆ ನೀವು ಅನಧಿಕೃತ ಅತಿಕ್ರಮಣ ಜೊತೆ ರಾಜೀನಾಮೆ ಮಾಡ್ಕೋಬಾರದು, ಆತನಿಗೆ ಯಾವುದೇ ಸವಲತ್ತನ್ನು ಕೊಡಬಾರದು, ಆತನಿಗೆ ಕೊಡುವಂತ ಯಾವುದೇ ಸವಲತ್ತಿಗೆ ಆತ ಹಕ್ಕುದಾರನಲ್ಲ ಅಂತ ಹೇಳಿ ಆದೇಶವನ್ನು ಕೊಟ್ಟಿದೆ. ಈ ರೀತಿಯಾಗಿ ರಾಜ್ಯ ಸರ್ಕಾರದ ವಸತಿ ಯೋಜನೆಯಲ್ಲಿ ಕೊಡುವಂತ ಅರಣ್ಯ ಅತಿಕ್ರಮಣದಾರರ ಕುಟುಂಬದ ಮನೆಗಳಿಗೆ ಕೊಡುವಂತ ನಿರ್ದೇಶನಗಳು ಆದೇಶಗಳು ಒಟ್ಟಾರೆಯಾಗಿ ಸಂಪೂರ್ಣವಾಗಿ ಗೊಂದಲಮಯವಾಗಿದೆ. ಹೊನ್ನಾವರದ ನವಿಲ್ಗೋಂಡ್ ಮಹಿಳಾ ಮಂಡಳದ 50ನೇ ವಾರ್ಷಿಕೋತ್ಸವದ ಅಂಗವಾಗಿ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ ನಡೆಸಲಾಯಿತು. ಕಾರ್ಯಕ್ರಮಕ್ಕೆ ಆಗಮಿಸಿ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿ ಮಾತನಾಡಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ಕೆಡಿಸಿಸಿ ಬ್ಯಾಂಕಿನ ನಿರ್ದೇಶಕರೂ ಆದ ಶಿವಾನಂದ ಹೆಗಡೆ ಕರ್ತೋಕ ಅವರು ಕ್ಯಾಲೆಂಡರ್ ಸಾಂಪ್ರದಾಯಿಕ ಮತ್ತು ಆಧುನಿಕವಾಗಿದ್ದು ಎಲ್ಲಾ ವಿಷಯಗಳ ಸಂಗ್ರಹವಾಗಿದೆ ಎಂದರು. ಇತ್ತೀಚಿನ ದಿನಗಳಲ್ಲಿ ಮಹಿಳಾ ಮಂಡಳಗಳು ಕಣ್ಮರೆಯಾಗುತ್ತಿರುವ ನಡುವೆಯೂ ನವಿಲ್ಗೋಂಡ್ ಮಹಿಳಾ ಮಂಡಳ ಕಳೆದ 50 ವರ್ಷಗಳಿಂದ ಸಕ್ರಿಯವಾಗಿ ನಡೆದು ಬಂದ ರೀತಿಯನ್ನು ಅಭಿನಂದಿಸುತ್ತಾ ಯಾವ ಊರಿನಲ್ಲಿ ಮಹಿಳೆಯರ ಸಂಘಟನೆ ಉತ್ತಮವಾಗಿರುತ್ತದೆಯೋ ಅಂತಹ ಊರು ಸಮೃದ್ಧವಾಗಿ ಅಭಿವೃದ್ಧಿ ಸಾಧಿಸುತ್ತದೆ ಎಂದರು. ಇಷ್ಟು ವರ್ಷ ಯಾವುದೇ ಅನುದಾನ ಮತ್ತು ಸಹಾಯವಿಲ್ಲದೆ ಸಂಘಟನೆಯಿಂದ ಉತ್ತಮವಾಗಿ ನಡೆದು ಬಂದಿದೆ, ಇದು ಹೀಗೆಯೇ ವಿಸ್ತಾರಗೊಳ್ಳಲಿ ಎಂದು ಹಾರೈಸುತ್ತಾ ಮಹಿಳಾ ಮಂಡಳಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯತ್ವ ಹೊಂದಲು ಆರಂಭವಾದ ಮಹಿಳಾ ಮಂಡಳದ ಸದಸ್ಯತ್ವ ಅಭಿಯಾನಕ್ಕೆ ತಮ್ಮ ಬೆಂಬಲ ನೀಡಿದರು. ಮಹಿಳಾ ಮಂಡಳಕ್ಕೆ ತಮ್ಮದೇ ಆದ ಉದ್ಯೋಗ ನಡೆಸಲು ಆರ್ಥಿಕವಾಗಿ ಸಹಾಯ ಬೇಕಿದ್ದಲ್ಲಿ ಸೊಸೈಟಿಯಿಂದ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡುವ ಭರವಸೆ ನೀಡಿದರು. ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ ನವಿಲ್ಗೋಂಡ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸತೀಶ್ ಹೆಬ್ಬಾರ್ ಅವರು ಮಾತನಾಡಿ, ಮಹಿಳಾ ಮಂಡಳಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮ ಬೆಂಬಲ ಮತ್ತು ಸಹಕಾರ ಯಾವಾಗಲೂ ಇರುತ್ತದೆ ಎಂಬ ಭರವಸೆ ನೀಡಿದರು. ಮುಂಬರುವ ಸಮಯದಲ್ಲಿ ಮಹಿಳಾ ಮಂಡಳ ಇನ್ನಷ್ಟು ಬೆಳವಣಿಗೆ ಆಗಲಿ ಎಂದು ಹಾರೈಸಿದರು. ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಮಹಿಳಾ ಮಂಡಳದ ಅಧ್ಯಕ್ಷೆ ಸುಧಾ ಭಟ್ ಅವರು ಸಭಾಧ್ಯಕ್ಷರಾಗಿ ಉಪಸ್ಥಿತರಿದ್ದು ಮಹಿಳಾ ಮಂಡಳದ ನೂತನ ಸದಸ್ಯರನ್ನು ಪರಿಚಯಿಸಿದರು. ಇನ್ನುಳಿದಂತೆ ಕಾರ್ಯಕ್ರಮದಲ್ಲಿ ಮಹಿಳಾ ಮಂಡಳದ ಮಾಜಿ ಸದಸ್ಯೆ ಸುಬ್ಬಿ ವಿಘ್ನೇಶ್ವರ್ ಭಟ್, ಒಕ್ಕೂಟದ ಅಧ್ಯಕ್ಷೆ ಮಂಗಲಾ ಭಟ್ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾದ ರವಿ ನಾಯ್ಕ ಉಪಸ್ಥಿತರಿದ್ದರು. ಮಹಿಳಾ ಮಂಡಳದ ಸದಸ್ಯರಾದ ಸಂಧ್ಯಾ ಭಟ್ ಹಾಗೂ ರಂಜನಾ ಶೆಟ್ಟಿಯವರು ಗಣೇಶ ಸ್ತುತಿ ಹಾಡಿದರು. ತಾರಾ ಭಟ್ ಅವರು ಆಗಮಿಸಿದ ಗಣ್ಯರನ್ನು ಸ್ವಾಗತಿಸಿದರು. ಲಲಿತಾ ಭಟ್ ಅವರು ಆಗಮಿಸಿದ ಗಣ್ಯರಿಗೆ ವಂದನೆ ಸಲ್ಲಿಸಿದರು. ಗೀತಾ ಭಟ್ ಅವರು ಕಾರ್ಯಕ್ರಮದ ನಿರೂಪಣೆ ನಡೆಸಿಕೊಟ್ಟರು. ಹೊನ್ನಾವರ ತಾಲೂಕಿನ ಗೇರ್ಸೊಪ್ಪಾದ ಮಟ್ಟಿನಗದ್ದೆ ಎಂಬ ಕುಗ್ರಾಮಕ್ಕೆ ಕರುನಾಡ ವಿಜಯ ಸೇನೆ ಭೇಟಿ ನೀಡಿ ಅಲ್ಲಿನ ಮೂಲಭೂತ ಸೌಕರ್ಯ ಸಿಗದೆ ವಂಚಿತರಾಗಿರುವ ಜನರನ್ನು ಸಂಪರ್ಕಿಸಿ ಅವರೊಂದಿಗೆ ಚರ್ಚೆ ಮಾಡಿದರು. ಗ್ರಾಮದ ಜನರು ಹಲವು ವರ್ಷಗಳಿಂದ
ಮೂಲಭೂತ ಸೌಕರ್ಯ ಅದರಲ್ಲಿ ಮುಖ್ಯವಾಗಿ ವಿದ್ಯುತ್ ಸಂಪರ್ಕ ರಸ್ತೆ ಸಂಪರ್ಕ ಸರಿಯಾಗಿ ಶಾಲೆ ವ್ಯವಸ್ಥೆ ಇಲ್ಲದೆ ಪರದಾಡುತ್ತಿರುವ ಜನರನ್ನು ಕಂಡು ಅವರಿಗೆ ಸಿಗುವಂತ ಮೂಲಭೂತ ಸೌಕರ್ಯವನ್ನು ಒದಗಿಸಿಕೊಡುತ್ತೇವೆ ಎಂದು ಅವರಿಗೆ ಭರವಸೆ ಕೊಡಲಾಯಿತು ಹಾಗೆ ಅಲ್ಲಿಯ ಹಲವಾರು ಜನರು ಕರುನಾಡ ವಿಜಯ ಸೇನೆಗೆ ಸೇರ್ಪಡೆಯಾದರು ಸುಮಾರು 80 ಕ್ಕೂ ಹೆಚ್ಚು ಮನೆಗಳಿದ್ದು ಮೂಲಭೂತ ಸೌಕರ್ಯಗಳಿಲ್ಲದೆ ವಂಚಿತರಾಗಿದ್ದಾರೆ ಗ್ರಾಮಕ್ಕೆ 4.5 ಕೋಟಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಡಿಯಲ್ಲಿ ಜಾರಿಯಾಗಿದೆ ಹಾಗೂ ಕಾಮಗಾರಿಯ ಮೊತ್ತವನ್ನು ಸಹ ಉಲ್ಲೇಖಿಸಿ ಫಲಕ ಅಳವಡಿಸಲಾಗಿದೆ ಆದರೆ ಕಾಮಗಾರಿ ಮಾತ್ರ ಇನ್ನೂ ಮುಂದುವರಿದಿಲ್ಲ ಆದರೆ ಆ ರಸ್ತೆಯಾಗದೇ ಇರುವುದು ವಿಪರ್ಯಾಸ ಅಲ್ಲಿಯ ಜನರು ಹೇಳುವುದೆಂದರೆ ರಾಜಕಾರಣಿಗಳು ತಮ್ಮನ್ನು ಕೇವಲ ಚುನಾವಣೆಗೆ ಸೀಮಿತವಾಗಿ ಸಿಟ್ಟಿದ್ದಾರೆ ಎಂಬುದೇ ಅವರ ಗೋಳು ಇಂತಹ ಹಲವಾರು ಸಮಸ್ಯೆಗಳನ್ನು ಆಲಿಸಿ ಉಪೋಣಿ ಗ್ರಾಮ ಪಂಚಾಯತ್ಗೆ ಹೋಗಿ ಎಲ್ಲಾ ಸಮಸ್ಯೆ ಸರಿಪಡಿಸಲು ಅಲ್ಲಿಯ ಪಿಡಿಒ ಅವರನ್ನು ಭೇಟಿಯಾಗಿ ಇನ್ನು 10 ದಿನದಲ್ಲಿ ಸಾಮಾನ್ಯ ಸಭೆ ಕರೆದು ಶೀಘ್ರದಲ್ಲಿ ಅಲ್ಲಿಯ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಕರುನಾಡ ವಿಜಯ ಸೇನೆ ಆಗ್ರಹಿಸಿದರು ಮೂಲಭೂತ ಸೌಕರ್ಯಕ್ಕೆ ತುಂಬಾ ವಂಚಿತರಾಗಿದ್ದಾರೆ ಮುಖ್ಯವಾಗಿ ಬೇಕಾಗಿರೋದಿಲ್ಲಿ ರಸ್ತೆ ಇವತ್ತು ಸುಮಾರು 83 ಮನೆಗಳಷ್ಟಿದೆ 400 ಕ್ಕೂ ಅಧಿಕ ಜನಸಂಖ್ಯೆ ಇದೆ ಇಷ್ಟು ಜನ ಇದ್ರುವ ಈ ಒಂದು ಕುಗ್ರಾಮಕ್ಕೆ ಇನ್ನುವರೆಗೂ ಮೂಲಭೂತ ಸೌಕರ್ಯಗಳು ಸರಿಯಾಗಿ ಸಿಗ್ತಾ ಇಲ್ಲ ಗ್ರಾಮ ಪಂಚಾಯತಲ್ಲಿ ಹೆಚ್ಚಿನಾಗಿ ಅನುದಾನ ಬರಬೇಕಿತ್ತು ಆದರೆ ಗ್ರಾಮ ಪಂಚಾಯತ್ ಅವರು ಸಹ ಈ ಒಂದು ಏರಿಯಾವನ್ನ ನಿರ್ಲಕ್ಷ್ಯ ಮಾಡ್ತಾ ಇರೋದು ನಮಗೆ ತುಂಬಾ ಬೇಸರ ಅನಿಸಿದೆ ಈ ಒಂದು ವಿದ್ಯುತ್ ಸಂಪರ್ಕವೂ ಅಷ್ಟೇ ವಿದ್ಯುತ್ ಸಂಪರ್ಕದಲ್ಲೂ ಬಹಳಷ್ಟು ಸಮಸ್ಯೆ ಇದೆ ಇಲ್ಲೇ ಕೂಡ ವಿದ್ಯುತ್ ಉತ್ಪಾದನೆ ಆದರೂ ಸ್ಥಳೀಯವಾಗಿ ವಿದ್ಯುತ್ ಕೊಡಲಿಕ್ಕೆ ಸರಿಯಾದ ರೀತಿಯ ವ್ಯವಸ್ಥೆ ಮಾಡಲಿಕ್ಕೆ ತುಂಬಾ ಸಮಸ್ಯೆಯನ್ನು ಮಾಡಿದ್ದಾರೆ ಅದು ಸಂಬಂಧಪಟ್ಟ ಶಾಲಾ ವ್ಯವಸ್ಥೆಗಳು ಅಂಗನವಾಡಿ ಕಟ್ಟಡಗಳು ಅಲ್ಲಿ ಆಗಬೇಕಂತ ಎಲ್ಲಾ ಮೂಲಭೂತ ಸೌಕರ್ಯವೂ ಕೂಡ ಇಲ್ಲಿ ತೊಂದರೆ ಆಗ್ತಿದೆ ಗ್ರಾಮಸ್ಥರು ಹಲವಾರು ಬಾರಿ ಮನವಿಯನ್ನು ಕೊಟ್ಟಿದ್ರು ಯಾವುದೇ ಒಂದು ಅಧಿಕಾರಿಗಳು ಇದಕ್ಕೆ ಸರಿಯಾದ ಕ್ರಮ ಕೈಗೊಂಡಿಲ್ಲ ಈ ಒಂದು ಕುಗ್ರಾಮವನ್ನ ಗೇರ್ಸೊಪ್ಪಗೆ ಸೇರಿಸುವುದನ್ನು ಹೊರತುಪಡಿಸಿ ಗೇರ್ಸೊಪ್ಪವನ್ನು ಬಿಟ್ಟು ಉಪ್ಪೋಣಿಗೆ ಸೇರಿಸಿದ್ದಾರೆ ಇಲ್ಲಿಂದ ಪ್ರತಿಯೊಂದು ತಾಯಂದಿರು ಸಹ ಮಕ್ಕಳಿಂದ ಹಿಡಿದು ಪ್ರತಿಯೊಂದು ಅರ್ಜಿ ಹಾಕೋದ್ರಿಂದ ಹಿಡಿದು ಯಾವುದೇ ಒಂದು ಕೆಲಸಕ್ಕೆ ಇಲ್ಲಿಂದ 30 ರಿಂದ 35 ಕಿಲೋಮೀಟರ್ ಹೋಗುವಂತ ಪರಿಸ್ಥಿತಿ ಇದೆ ಇಂತ ಪರಿಸ್ಥಿತಿ ಬದಲಾಗಿ ಈ ಒಂದು ಗ್ರಾಮಕ್ಕೆ ಮುಖ್ಯವಾಗಿ ಇಲ್ಲಿ ರಸ್ತೆ ಆಗಬೇಕಿತ್ತು 2014 ರಲ್ಲಿ ಬೋರ್ಡ್ ಹಾಕಿದ್ದಾರೆ ಅಂದಾಜು ಮೊತ್ತವನ್ನು ಹಾಕಿದ್ದಾರೆ ಆದರೆ ರಸ್ತೆ ಮಾತ್ರ ಕಾಣ್ತಾ ಇಲ್ಲ ಅವರು ಯಾರು ಬಿಲ್ ಮಾಡ್ಕೊಂಡು ಹೋಗಿದ್ದಾರೋ ಏನಾಗಿದೆ ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಆಗಬೇಕು ಅದೇ ರೀತಿಯಾಗಿ ಈ ಒಂದು ಸ್ಥಳೀಯ ಒಂದು 400 ಜನಸಂಖ್ಯೆಯನ್ನ ಗೇರ್ಸೊಪ್ಪಗೆ ಸೇರಬೇಕು ಅಂತ ಹಲವಾರು ಬೇಡಿಕೆಯನ್ನಿಟ್ಟು ಸಹ ಇವತ್ತರಿಗೂ ಯಾರು ಇದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಇವತ್ತಿಂದ ಕರುನಾಡ ವಿಜಯ ಸೇನೆಗೆ ಸಂಬಂಧಪಟ್ಟು ಎಲ್ಲರೂ ಇದ್ದಾರೆ ನಾವು ಅವ್ರ ಜೊತೆಯಾಗಿ ಹೋರಾಡ್ತೇವೆ ಇಲ್ಲಿ ಮುಖ್ಯವಾಗಿ 3 ಸಮಸ್ಯೆಗಳು ಒಂದು ರಸ್ತೆ ಇನ್ನೊಂದು ಶಾಲೆ ಇನ್ನೊಂದು ನಮಗೆ ಅಂಗನವಾಡಿ ಕಟ್ಟಡ ಇನ್ನೊಂದು ವಿದ್ಯುತ್ ಸಮಸ್ಯೆ ಗ್ರಾಮ ಪಂಚಾಯಿತಿ ಗೇರ್ಸೊಪ್ಪ ಸೇರುವಂಥದ್ದು ಇಷ್ಟು ಸಮಸ್ಯೆಗಳು ಆದಷ್ಟು ಬೇಗ ಮಾನ್ಯ ತಹಶೀಲ್ದಾರರು ಅಲ್ಲೇ ಅರ್ಜಿಯನ್ನು ಅಲ್ಲೋ ಕೊಡ್ತಿದ್ವಿ ಇಷ್ಟು ದಿನ ಇನ್ನು ಒಂದು ವಾರದೊಳಗಡೆ ಈ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲರೂ ಸಹ ಈ ಒಂದು ಗ್ರಾಮದಲ್ಲಿ ಬಂದು ಕಾರ್ಯಕ್ರಮ ಮಾಡಬೇಕು ಸ್ಥಳೀಯ ಸಮಸ್ಯೆಗಳನ್ನು ಆಲಿಸಬೇಕು ಆದಷ್ಟು ಬೇಗ ಪರಿಹಾರ ಕೊಡಬೇಕು ದಯವಿಟ್ಟು ಆಶ್ವಾಸನೆ ಕೊಡಬೇಡಿ ಮಾಡ್ಕೊಡ್ತೀವಿ ಅಂತ ಆದಷ್ಟು ಬೇಗ ಸಮಸ್ಯೆಗೆ ಪರಿಹಾರ ಕೊಡುವಂತ ಕೆಲಸ ಮಾಡ್ತಾ ಇದ್ದಲ್ಲಿ ಎಲ್ಲಾ ರೀತಿ ಹೋರಾಟನ ಮಾಡಿ ಸಮಸ್ಯೆ ನಮ್ಮ ಏನು ಯೋಜನೆಗಳ ಪಡ್ಕೊಳ್ಬೇಕು ಏನು ಮೂಲಭೂತ ಸೌಕರ್ಯ ಇದೋ ಅದನ್ನ ಪಡ್ಕೊಳ್ಳೋ ಕಾರ್ಯ ಮಾಡ್ತೇವೆ ಅದಕ್ಕೂ ಮುಂಚೆ ನಿಮ್ಗೆ ಎಚ್ಚರಿಕೆ ಇಷ್ಟು ವರ್ಷಗಳ ಕಾಲ ನಿಮ್ಗೆ ಕೊಟ್ಟಿದ್ದವಲ್ಲ ಮನವಿಗೆ ದಯವಿಟ್ಟು ರೆಸ್ಪಾನ್ಸ್ ಮಾಡಿ ನಾವು ಇವತ್ತು ಕೂಡ ತಹಶೀಲ್ದಾರರ ಭೇಟಿ ಆಗ್ತಾ ಇದ್ದೇವೆ ಇನ್ನು 4 ದಿನ ಒಳಗಡೆ 4 ರಿಂದ 5 ದಿನ ಒಳಗಡೆ ಎಲ್ಲಾ ಒಂದು ಅಧಿಕಾರಿಗಳು ಇಲ್ಲಿ ಬರುವಂತ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ ಇಲ್ಲಿ ಸಂಘಟನೆಗೆ ಸೇರ್ಪಡ ಅಂತ ಎಲ್ಲರಿಗೂ ಕೂಡ ನಮಗೆ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಧನ್ಯವಾದಗಳು ಈ ಸಂದರ್ಭದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಅಧ್ಯಕ್ಷರು ವಿನಾಯಕಾಚಾರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗಿರೀಶ್ ನಾಯ್ಕ ಹಡಿಕಲ್ ಯುವ ಘಟಕದ ಅಧ್ಯಕ್ಷರು ರಾಘವೇಂದ್ರ ನಾಯ್ಕ ಉಪಾಧ್ಯಕ್ಷರಾದ ನಿತಿನ್ ಆಚಾರ್ಯ ಹಾಗೂ ಮಟ್ಟಿನಗದ್ದೆಯಲ್ಲಿ ನೂತನವಾಗಿ ಸೇರ್ಪಡೆಯಾದ ಎಲ್ಲಾ ಕಾರ್ಯಕರ್ತರು ಉಪಸ್ಥಿತರಿದ್ದರು ಗುರುವಾರ ಎಸ್ಡಿಎಂ ಪದವಿ ಕಾಲೇಜಿನ ಪ್ಲೇಸ್ಮೆಂಟ್ ಸೆಲ್ನ ಆಶ್ರಯದಲ್ಲಿ ಐಸಿಐಸಿಐ ಬ್ಯಾಂಕ್ ವತಿಯಿಂದ ರಿಲೇಷನ್ಶಿಪ್ ಆಫೀಸರ್ ಹುದ್ದೆಗಳಿಗಾಗಿ ಕ್ಯಾಂಪಸ್ ಸಂದರ್ಶನ ಆಯೋಜಿಸಲಾಗಿತ್ತು ಬೆಂಗಳೂರಿನಿಂದ ಆಗಮಿಸಿದ ಎಚ್ಆರ್ ಮ್ಯಾನೇಜರ್ ಕಿರಣ್ ರವರು ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಆಗಮಿಸಿದ 55 ಪದವೀಧರರಿಗೆ ಸಂದರ್ಶನ ನಡೆಸಿ 30 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿದರು ಮತ್ತು ಜನವರಿ 25 ಸೇವೆಗೆ ಸೇರುವಂತೆ ಕೇಳಿಕೊಂಡರು ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿದ ಸಂಸ್ಥೆಯ ಅಧ್ಯಕ್ಷ ಕೃಷ್ಣಮೂರ್ತಿ ಭಟ್ ಮುಂದಿನ ದಿನಗಳಲ್ಲಿ ನಮ್ಮ ಮಹಾವಿದ್ಯಾಲಯದಲ್ಲಿ ಉದ್ಯೋಗದ ತರಬೇತಿಗಳನ್ನು ನೀಡುವ ವ್ಯವಸ್ಥೆ ಕಲ್ಪಿಸಲಾಗುವುದು ಎಂದು ನುಡಿದರು ಅಧ್ಯಕ್ಷತೆ ವಹಿಸಿದ್ದ ಪ್ರಾಚಾರ್ಯ ಡಾ ವಿಜಯಲಕ್ಷ್ಮೀ ನಾಯ್ಕ ಉದ್ಯೋಗಾಕಾಂಕ್ಷಿಗಳಿಗೆ ಶುಭ ಕೋರಿದರು ಕಾಲೇಜಿನ ಪ್ಲೇಸ್ಮೆಂಟ್ ಆಫೀಸರ್ ಡಾ ಡಿಎಲ್ ಹೆಬ್ಬಾರ್ ಪ್ರಾಸ್ತಾವಿಕ ನುಡಿಗಳೊಂದಿಗೆ ಸ್ವಾಗತಿಸಿದರು
ಐಕ್ಯುಎಸಿ ಸಂಚಾಲಕರು ಡಾಕ್ಟರ್ ಪಿಎಂ ಹೊನ್ನಾವರ್ ವಂದಿಸಿದರು. ಸಂಗೀತ ವಿಭಾಗದ ಗಾನಾ ಭಂಡಾರಿ ಮತ್ತು ಭಾಗ್ಯಶ್ರೀ ಪ್ರಾರ್ಥಿಸಿದರು. ಪ್ರೊಫೆಸರ್ ಎಚ್ಟಿ ಅರವಾರೆ ನಿರೂಪಿಸಿದರು. ಈಗ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಭಾವನಾವಾರ್ತೆ ಮುಂದುವರಿಯುತ್ತದೆ. ನದೀಮ್ ಜುವೆಲ್ಲರ್ಸ್, ದ ಪ್ಯೂರ್ ಗೋಲ್ಡ್ ಗ್ಯಾಲರಿ, ಐಶಾ ಪ್ಲಾಜಾ, ಮೇನ್ ರೋಡ್, ಭಟ್ಕಲ್. ಕಳೆದ 25 ವರ್ಷದಿಂದ ಗ್ರಾಹಕರ ಪ್ರಶಂಸೆಗೆ ಪಾತ್ರವಾದ ನದೀಮ್ ಜುವೆಲ್ಲರ್ಸ್ ದೀಪಾವಳಿಯ ಪ್ರಯುಕ್ತ ವಿಶೇಷ ಬಹುಮಾನ ಯೋಜನೆ ಘೋಷಿಸಿದೆ. ಚಿನ್ನ ಖರೀದಿಸಿ ಸ್ಕ್ರಾಚ್ ಕಾರ್ಡ್ ಪಡೆಯಿರಿ. ಬಹುಮಾನವಾಗಿ ಚಿನ್ನ ಹಾಗೂ ಬೆಳ್ಳಿಯ ನಾಣ್ಯ ಮತ್ತು ಇತರೆ ಬಹುಮಾನಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಯೋಜನೆ ನಮ್ಮ ಕಾಂಬಿನೇಷನ್ ಗೋಲ್ಡ್ನಲ್ಲೂ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ನದೀಮ್ ಜುವೆಲ್ಲರ್ಸ್, ದ ಪ್ಯೂರ್ ಗೋಲ್ಡ್ ಗ್ಯಾಲರಿ, ಆಯಿಷಾ ಪ್ಲಾಜಾ, ಮೇನ್ ರೋಡ್, ಭಟ್ಕಲ್. ಫೋನ್ ನಂಬರ್ 9448153512, 9845688916, 7760333929. ಷರತ್ತುಗಳು ಅನ್ವಯಿಸುತ್ತವೆ. ವಿರಾಮದ ನಂತರ ಮತ್ತೆ ಭಾವನಾ ವಾರ್ತೆಗೆ ಸ್ವಾಗತ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕಾರವಾರ ತಾಲೂಕಾ ಯುವ ಒಕ್ಕೂಟ ಹೊನ್ನಾವರ, ಶ್ರೀ ಶಂಭುಲಿಂಗೇಶ್ವರ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಸಂಘ ಮೂಡ್ಕಣಿ ಇವರ ಸಹಯೋಗದಲ್ಲಿ ಅಳ್ಳಂಕಿಯ ಪದವಿ ಪೂರ್ವ ಕಾಲೇಜಿನಲ್ಲಿ ಯುವ ಸಪ್ತಾಹ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ತಾಲೂಕಾ ಯುವ ಒಕ್ಕೂಟದ ಅಧ್ಯಕ್ಷರಾದ ವಿನಾಯಕ್ ನಾಯ್ಕ ಮಾತನಾಡಿ, ಯುವಜನರ ಸ್ಫೂರ್ತಿಯ ಚಿಲುಮೆಯಂತಿದ್ದ ವಿವೇಕಾನಂದರ ಚಿಂತನೆ ಸಂದೇಶಗಳು ಎಂದೆಂದಿಗೂ ಪ್ರಸ್ತುತ. ಸ್ವಾಮಿ ವಿವೇಕಾನಂದರ ಜೀವನ ಸಂದೇಶಗಳು ಯುವಜನರ ಮೇಲೆ ಪ್ರಭಾವ ಬೀರುವುದರಿಂದ ಸ್ವಾಮಿ ವಿವೇಕಾನಂದರು ಯುವಜನರಿಗೆ ಆದರ್ಶರಾಗಿದ್ದಾರೆ. ಪ್ರತಿಯೊಬ್ಬರೂ ವಿವೇಕಾನಂದರ ತತ್ವ ಆದರ್ಶಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಉಪನ್ಯಾಸಕ ಮಹೇಶ್ ಹೆಗಡೆ ಮಾತನಾಡಿ, ಏಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂದು ಯುವಕರಿಗೆ ಕರೆ ಕೊಟ್ಟ ವಿವೇಕಾನಂದರಿಗೆ ಯುವ ಶಕ್ತಿಯ ಮೇಲೆ ಅಪಾರವಾದ ನಂಬಿಕೆ ಇತ್ತು. ಯುವ ಶಕ್ತಿಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಯುವಜನರಲ್ಲಿ ಸದಾ ಧನಾತ್ಮಕ ಚಿಂತನೆ ಇರಬೇಕು. ಆಶಾಭಾವ ಇದ್ದಲ್ಲಿ ಜೀವನದಲ್ಲಿ ಗುರಿ ತಲುಪಬಹುದು ಎಂದು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಉಪನ್ಯಾಸಕ ಹರೀಶ್ ಮೇಸ್ತಾ ಮಾತನಾಡಿ, ಸ್ವಾಮಿ ವಿವೇಕಾನಂದರು ಅಮೆರಿಕದ ಚಿಕಾಗೋದಲ್ಲಿ ಮಾಡಿದ ಭಾಷಣ ರಾಷ್ಟ್ರದ ಸಂಸ್ಕೃತಿಯನ್ನು ಎತ್ತಿಹಿಡಿದಿತ್ತು. ಇದರಿಂದ ಭಾರತ ದೇಶದ ಶ್ರೀಮಂತ ಸಂಸ್ಕೃತಿ, ಪರಂಪರೆ, ಆಚಾರ ವಿಚಾರಗಳು ಇಡೀ ವಿಶ್ವಕ್ಕೆ ತಿಳಿಯುವಂತಾಯಿತು. ಇಂದಿನ ಯುವಜನರು ಸ್ವಾಮಿ ವಿವೇಕಾನಂದರ ಸಂದೇಶಗಳನ್ನು ತಿಳಿದು ಬಲಿಷ್ಠ ರಾಷ್ಟ್ರ ನಿರ್ಮಾಣಕ್ಕೆ ಕೈಜೋಡಿಸುವಂತಾಗಬೇಕು ಎಂದು ಹೇಳಿದರು. ವೇದಿಕೆಯಲ್ಲಿ ಯುವ ಸಂಘದ ಉಪಾಧ್ಯಕ್ಷ ಮೇಘರಾಜ್ ಆಚಾರಿ ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳಿಗೆ ವಿವೇಕಾನಂದರ ಕುರಿತು ಏರ್ಪಡಿಸಿದ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿದ್ದ ಯುವಕನಿಗೆ ನೆರವಾದ ಹೊನ್ನಾವರದ ರೋಟರಿ ಕ್ಲಬ್. ಗೇರ್ಸೊಪ್ಪಾದ 21 ವರ್ಷದ ವಿನಾಯಕ್ ಪುರಂದರ್ ನಾಯ್ಕರವರು ಎರಡು ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿದ್ದು ಆತನ ಜೀವ ಉಳಿಸಿಕೊಳ್ಳಲು ತಾಯಿ ತನ್ನ ಕಿಡ್ನಿ ದಾನ ಮಾಡಲು ಮುಂದಾಗಿದ್ದರು. ಕಿಡ್ನಿ ಜೋಡಣೆಯ ಶಸ್ತ್ರಚಿಕಿತ್ಸೆಗೆ ಅಂದಾಜು 10 ಲಕ್ಷ ಖರ್ಚಾಗಲಿದ್ದು ತಾಯಿ ಮತ್ತು ಮಗ ತುಂಬಾ ಬಡ ಕುಟುಂಬದವರಾಗಿದ್ದು ಹಣವಿಲ್ಲದೆ ತೊಂದರೆಯಿಂದ ಪರದಾಡುತ್ತಿರುವುದನ್ನು ಗಮನಿಸಿದ ರೋಟರಿ ಕ್ಲಬ್ ಸದಸ್ಯರು ನೆರವಾಗಿದ್ದಾರೆ. ತಾಲೂಕಾಸ್ಪತ್ರೆಯಲ್ಲಿ ಡಯಾಲಿಸಿಸ್ ಚಿಕಿತ್ಸೆ ಪಡೆಯಲು ಆಗಮಿಸಿದ ಯುವಕನಿಗೆ ಬುಧವಾರ ರೋಟರಿ ಕ್ಲಬ್ ಸದಸ್ಯರು ಭೇಟಿಯಾಗಿ 30,000 ಧನ ಸಹಾಯದ ಚೆಕ್ ಯುವಕ ವಿನಾಯಕ್ ನಾಯ್ಕ ಹಾಗೂ ತಾಯಿ ರೇಣುಕಾ ನಾಯ್ಕ ಇವರಿಗೆ ಹಸ್ತಾಂತರಿಸಿದರು. ನಂತರ ರೋಟರಿ ಅಧ್ಯಕ್ಷ ಸ್ಟೀಫನ್ ರೊಡ್ರಿಗೀಸ್ ಮಾತನಾಡಿ, ಕಳೆದ 57 ವರ್ಷಗಳಿಂದ ಹಲವು ಸಮಾಜಮುಖಿ ಕಾರ್ಯ ಮಾಡಿದ್ದ ರೋಟರಿ ಕ್ಲಬ್ ಜನಮನ್ನಣೆ ಪಡೆದಿದೆ. ತಾಯಿಯೇ ಕಿಡ್ನಿ ದಾನ ಮಾಡಲು ಮುಂದಾಗಿದ್ದು ಆರ್ಥಿಕ ಸಂಕಷ್ಟದ ಸ್ಥಿತಿ ಮನಗಂಡು ರೋಟರಿ ಸದಸ್ಯರು ಒಗ್ಗೂಡಿ ಇಂದು ಆರ್ಥಿಕ ನೆರವು ನೀಡುತ್ತಿದ್ದೇವೆ. ಸಂಘ ಸಂಸ್ಥೆಯವರು, ಸಾರ್ವಜನಿಕರು ನೆರವಾಗಲಿ. ಯುವಕ ಚಿಕಿತ್ಸೆ ಪಡೆದು ಶೀಘ್ರ ಗುಣಮುಖವಾಗಿ ನಮ್ಮೊಂದಿಗೆ ಗುರುತಿಸಿಕೊಳ್ಳಲಿ ಎಂದು ಶುಭ ಹಾರೈಸಿದರು. ಕಳೆದ 57 ವರ್ಷದಿಂದ ವಿವಿಧ ಕ್ಷೇತ್ರದಲ್ಲಿ ನಾವು ಕಾರ್ಯವನ್ನು ಮಾಡಿ ಜನರ ಮೆಚ್ಚುಗೆಯ ಪಾತ್ರದಲ್ಲಿ ನಾವು ಒಂದು 15 ದಿನ ಹಿಂದೆ ನಮ್ಮ ರೊಟ್ಟಿ ಸದಸ್ಯರಾದ ಪೇರೆಂಟ್ ಸೂರ್ಯಕಾಂತ್ ಸಾರಂಗ್ ಅವರು ಬೆಂಗಳೂರು ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡಿದಾಗ ರೋಗಿ ವಿನಾಯಕ್ ನಾಯ್ಕ ಅವರನ್ನು ನೋಡಿ ತುಂಬಾ ಅವರು ಬೇಸರದಿಂದ ನಮ್ಮಲ್ಲಿ ಅವರ ಪರಿಸ್ಥಿತಿಯನ್ನು ಹಂಚಿಕೊಂಡು ಹೀಗೆ ಅವರ ಕಿಡ್ನಿ ವೈಫಲ್ಯದಿಂದ ತುಂಬಾ ಹಣಕಾಸಿನ ಅವರಿಗೆ ನೆರವು ಅಗತ್ಯವಿದೆ ಅಂದಾಗ ನಾವು
ಈ ಸದರಿ ಮನವಿಯನ್ನು ನಮ್ಮ ಎಲ್ಲ ರೋಟರಿ ಸದಸ್ಯರಲ್ಲಿ ಹಂಚಿಕೊಂಡಿದ್ದಾಗ ತನುಮನದಿಂದ ಹಣವನ್ನು ಸಂಗ್ರಹಿಸಿ ಒಂದು ಸಣ್ಣ ಮೊತ್ತ ಅದು ಅದು ತಮ್ಮ ಉಪಯೋಗಕ್ಕೆ ಆಗುವುದು. ಅದು 3,000 ಮೊತ್ತವನ್ನು ನಾವು ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರವನ್ನು ಅವರು ನಮ್ಮ ಸದಸ್ಯರ ಮುಖಾಂತರವನ್ನು ತಮಗೆ ಕೇಳ್ತಾ ಇದ್ದೇವೆ. ಅದನ್ನು ಒಳ್ಳೆಯದಾಗಲಿ ಅಂತ ದೇವರಲ್ಲಿ ನಾವು ದಿನ ಪ್ರಾರ್ಥಿಸ್ತಾ ಇದ್ದೇವೆ. ರೋಟರಿ ಸಂಸ್ಥೆಯ ಪ್ರಾರ್ಥನೆ ಅದೇ ಮುಖ್ಯ. ಅದೊಂದು ಸಮಯದಲ್ಲಿ ಎಲ್ಲ ರೋಟರಿ ಸದಸ್ಯರಿಗೆ ನಾನು ನಾನು ಸದಸ್ಯ ಸಣ್ಣ ಕಾಣಿಕೆಯನ್ನು ನಮ್ಮ ವಿನಾಯಕ ಮಾಡುವವರಿಗೆ ವಿಪತ್ತಿನಿಂದ ಬರುತ್ತಿರುವ ವಿನಾಯಕ ಅವರನ್ನು ನೀಡಲಿಕ್ಕೆ ಎಲ್ಲರನ್ನೂ ನಾನು ಪ್ರಾರಂಭಿಸಿದ್ದೇನೆ. ಈ ಸಂದರ್ಭದಲ್ಲಿ ವೈದ್ಯಾಧಿಕಾರಿ ಡಾಕ್ಟರ್ ರಾಜೇಶ್ ಕಿಣಿ, ಅಧೀಕ್ಷಕರಾದ ಶಶಿಕಲಾ ನಾಯ್ಕ್, ರೋಟರಿ ಕಾರ್ಯದರ್ಶಿ ಮಹೇಶ್ ಕಲ್ಯಾಣ್ಪುರ್, ಸೂರ್ಯಕಾಂತ್ ಸಾರಂಗ್, ಸತ್ಯ ಜಾವಗಲ್, ದಿನೇಶ್ ಕಾಮತ್, ವಿಜಿ ನಾಯ್ಕ್, ದೀಪಕ್ ಲುಪೀಸ್, ಪ್ರಕಾಶ್ ರೋಡ್ರಿಗೀಸ್, ಡಾಕ್ಟರ್ ರಮೇಶ್ ಗೌಡ, ಡಾಕ್ಟರ್ ಗುರುದತ್ ಕುಲಕರ್ಣಿ, ಆಪ್ತ ಸಹಾಯಕ ವಿನಾಯಕ್ ಪಟಗಾರ್ ಮತ್ತಿತರರು ಉಪಸ್ಥಿತರಿದ್ದರು. ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಶ್ರೀ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರ ಪ್ರದರ್ಶನಕ್ಕೆ ಅವಕಾಶ ನಿರಾಕರಿಸಿರುವುದನ್ನು ಪ್ರಶ್ನಿಸಿರುವ ಭಟ್ಕಳ ಆಸರಕೇರಿ ನಿಚ್ಚಲಮಕ್ಕಿ ನಾಮಧಾರಿ ಅಭಿವೃದ್ಧಿ ಸಂಘ ಈ ಕುರಿತು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಭಟ್ಕಳ ಸಹಾಯಕ ಆಯುಕ್ತರ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಇಲ್ಲಿನ ಆಸರಕೇರಿ ಶ್ರೀ ವೆಂಕಟರಮಣ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷ ಕೃಷ್ಣ ನಾಯ್ಕ್, ನಾರಾಯಣ ಗುರುಗಳು ಜಗತ್ತಿನ ಮನುಕುಲಕ್ಕೆ ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ಮತ, ಒಂದೇ ದೇವರು ಎಂದು ಬೋಧಿಸಿದ ದಾರ್ಶನಿಕರಾಗಿದ್ದಾರೆ. ಅಸ್ಪೃಶ್ಯತೆಯನ್ನು ಹೋಗಲಾಡಿಸುವಲ್ಲಿ ನಾರಾಯಣ ಗುರುಗಳ ಶ್ರಮ ಸಾಕಷ್ಟಿದೆ. ಯಾವುದೇ ದ್ವಂದ್ವ, ಗೊಂದಲ, ಅಶಾಂತಿಯನ್ನು ಎಬ್ಬಿಸದೆ ವೇದ ಉಪನಿಷತ್ತುಗಳ ಶಾಂತಿ ಮಂತ್ರದ ಸಿದ್ಧಾಂತದಂತೆ ಸಮಾಜವನ್ನು ಪರಿವರ್ತಿಸಿದ್ದಾರೆ. ಅಂತಹ ಗುರುಗಳಿಗೆ ಇಂದು ವಿಶ್ವದ ಮೂಲೆ ಮೂಲೆಯಲ್ಲಿ ಪೂಜೆ ನಡೆಯುತ್ತಿದೆ. ಪ್ರತಿ ವರ್ಷವೂ ಗಣರಾಜ್ಯೋತ್ಸವದ ಪರೇಡ್ ಸಂದರ್ಭದಲ್ಲಿ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಕ್ರಾಂತಿಕಾರರ ಸ್ತಬ್ಧ ಚಿತ್ರವನ್ನು ಪ್ರದರ್ಶಿಸುತ್ತಾ ಬರಲಾಗಿದೆ. ಈ ವರ್ಷವೂ ಕೇರಳ ಸರ್ಕಾರ ಹಿಂದುಳಿದ ವರ್ಗದ ಜನರ ಮಹಾನ್ ಚೇತನ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರವನ್ನು ಕಳುಹಿಸಿಕೊಟ್ಟಿದ್ದು ಕೇಂದ್ರ ಸರ್ಕಾರದ ಗಣರಾಜ್ಯೋತ್ಸವ ಸಮಿತಿ ತಿರಸ್ಕರಿಸಿದೆ. ಇದು ಖಂಡನೀಯವಾಗಿದ್ದು ಯಾವುದೇ ಕಾರಣ ಇರಲಿ, ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರವನ್ನು ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಪ್ರದರ್ಶಿಸಲು ಅನುವು ಮಾಡಿಕೊಟ್ಟು ಶ್ರೀ ಗುರುಗಳಿಗೆ ಗೌರವ ಸೂಚಿಸಬೇಕು. ಇಲ್ಲದೇ ಇದ್ದರೆ ಸಮಸ್ತ ಹಿಂದುಳಿದ ವರ್ಗದ ಕೂಗಿನೊಂದಿಗೆ ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಸಿದರು. ಶ್ರೀ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರವನ್ನ ಪ್ರತಿ ಗಣರಾಜ್ಯೋತ್ಸವಕ್ಕೂ ಅದನ್ನ ಮೆರವಣಿಗೆಯಲ್ಲಿ ಆ ಸ್ತಬ್ಧ ಚಿತ್ರವನ್ನ ಅಳವಡಿಸ್ತಾ ಇದ್ರು. ಈ ಬಾರಿ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರವನ್ನ ತೆಗೆದಿದ್ದಾರೆ, ಅದನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಅಂತೇಳಿ ನಮ್ಗೆ ಸುದ್ದಿ ಬಂದಿದೆ. ಇಡೀ ಜಗತ್ತಿಗೆ ಮನಕುಲಕ್ಕೆ ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ಮತ, ಒಂದೇ ದೇವರು ಅಂತೇಳಿ ಸಾರಿದ ಒಬ್ಬ ಏಕೈಕ ದಾರ್ಶನಿಕ, ಅಸ್ಮಿತೆಯನ್ನ ಹೋರಾಡಿಸುವಲ್ಲಿ ಅತ್ಯಂತ ವೇದ ಉಪನಿಷತ್ತು ಇದ್ರ ಬಗ್ಗೆನೆ ಹೆಚ್ಚಾಗಿ ಗಮನ ಕೊಟ್ಟು ಯಾವುದೇ ಒಂದು ದ್ವಂದ್ವ ಇಲ್ಲದೆ ಹೋರಾಟವನ್ನ ಮಾಡಿ ಜಗತ್ತೇ ಇವತ್ತು ನಂಬುವಂತ ಏಕೈಕ ಗುರುಗಳಾದಂತ ನಾರಾಯಣ ಗುರುಗಳ ಈ ಸ್ತಬ್ಧ ಚಿತ್ರವನ್ನ ಕೇಂದ್ರ ಸರ್ಕಾರ ತಮ್ಮ ಗಣರಾಜ್ಯೋತ್ಸವದ ಮೆರವಣಿಗೆಯಲ್ಲಿ ತೆಗೆದಿರೋದು ನಮ್ಗೆಲ್ಲರಿಗೂ ದುಃಖವಾಗಿದೆ. ಇದಕ್ಕೆ ಕಾರಣ ಕೇಳಿ ನಾವು ಸರ್ಕಾರವನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ. ದಯಮಾಡಿ ಯಾವುದೇ ಕಾರಣ ಇದ್ರು ಒಬ್ಬ ಅತ್ಯಂತ ದಾರ್ಶನಿಕ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರವನ್ನ ತೆಗೆದಿರೋದು ತಪ್ಪು. ಈ ಕೂಡಲೇ ಇನ್ನೂ ಸಮಯ ಇದೆ, ಸಮಯ ಮೀರಲಿಲ್ಲ, ಕೂಡಲೇ ಮುಂದಿನ ಈ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರವನ್ನು ಅಳವಡಿಸಿಕೊಳ್ಳಬೇಕು. ಮತ್ತೆ ಈ ಒಂದು ವೇಳೆ ಇದನ್ನ ತೆಗೆದಿದ್ದು ಹೌದಾದರೆ ತೆಗೆದು ಅದನ್ನ ಅಳವಡಿಸಿಕೊಳ್ಳದೆ ಇದ್ರೆ ಒಂದೊಂದು ದಿವಸದಲ್ಲಿ ನಾವು ರಾಜ್ಯದಾದ್ಯಂತ ಹಿಂದುಳಿದ ವರ್ಗದ ಆ ಒಂದು ಕೂಗಿನೊಂದಿಗೆ ನಾವು ಹೋರಾಟವನ್ನ ಮಾಡ್ತೀವಿ ಅಂತೇಳಿ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ಧನ್ಯವಾದ. ಶ್ರೀರಾಮ ಸೇವಾ ಸಮಿತಿಯ ಅಧ್ಯಕ್ಷ ಶ್ರೀಧರ್ ನಾಯ್ಕ ಆಸರಕೇರಿ ಮನವಿ ಪತ್ರವನ್ನು ಓದಿ ಹೇಳಿದರು. ಭಟ್ಕಳ ಸಹಾಯಕ ಆಯುಕ್ತೆ ಮಮತಾ ದೇವಿ ಮನವಿ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಭಟ್ಕಳ ನಾಮಧಾರಿ ಅಭಿವೃದ್ಧಿ ಸಂಘದ ಪ್ರಧಾನ ಕಾರ್ಯದರ್ಶಿ ಎಂಜೆ ನಾಯ್ಕ್, ಕೆಆರ್ ನಾಯ್ಕ್, ವಿನಾಯಕ್ ನಾಯ್ಕ್, ವೆಂಕಟೇಶ್ ನಾಯ್ಕ್ ತರ್ಲೋಡ್, ವೆಂಕಟೇಶ್ ನಾಯ್ಕ ಆಸರಕೇರಿ, ಬಿಎಸ್ಎನ್ಡಿಪಿ ತಾಲೂಕು ಘಟಕ ಅಧ್ಯಕ್ಷ ಮನಮೋಹನ್ ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು. ರಂಗಭೂಮಿ ಕಲಾವಿದ ಡಾಕ್ಟರ್ ಜಯರಾಮ್ ಭಟ್ರಿಂದ ಉಸ್ತುವಾರಿ ಸಚಿವರಿಗೆ ಪತ್ರ.
ಕೋವಿಡ್ 19 ಸಾಂಕ್ರಾಮಿಕ ಮೂರನೇ ಅಲೆಯ ನಿಮಿತ್ತ ರಾಜ್ಯ ಸರ್ಕಾರ ವೀಕೆಂಡ್ ಕರ್ಫ್ಯೂನಲ್ಲಿ ಯಾವುದೇ ಸಭೆ ಸಮಾರಂಭ ಮಾಡಬಾರದೆಂಬ ಆದೇಶವನ್ನು ಹೊರಡಿಸಿದ ಹಿನ್ನೆಲೆಯಲ್ಲಿ ರಂಗಭೂಮಿ ಕಲಾವಿದರ ಬದುಕು ಕಳೆದ ಮೂರು ವರ್ಷಗಳಿಂದ ಲಾಕ್ಡೌನ್ನಿಂದಾಗಿ ಸಂಕಷ್ಟಕ್ಕೆ ಸಿಲುಕಿ ಸಂಸಾರವನ್ನು ಮುನ್ನಡೆಸುವುದು ತುಂಬಾ ಕಷ್ಟದಾಯಕವಾಗಿದೆ. ಮಕ್ಕಳ ಶಿಕ್ಷಣಕ್ಕೆ ಪಿ ಹಣವನ್ನು ಕಟ್ಟಲು ಸಾಧ್ಯವಾಗದೆ ಅವರನ್ನು ಕೆಲಸಕ್ಕೆ ಕಳುಹಿಸುವ ಸಂದರ್ಭ ಬಂದಿದೆ. ಹೀಗಾಗಿ ಕಲಾವಿದರ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಕಾರಣ ಹಬ್ಬ ಹರಿದಿನಗಳಲ್ಲಿ ಹಾಗೂ ಜಾತ್ರೆಗಳಲ್ಲಿ ಕೋವಿಡ್ ಮಾರ್ಗಸೂಚಿ ಅನುಸರಿಸಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡುವಂತೆ ಮುಖ್ಯಮಂತ್ರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಕಾರ್ಮಿಕ ಇಲಾಖೆ ಸಚಿವರಾದ ಶಿವರಾಮ್ ಹೆಬ್ಬಾರ್ ಅವರಿಗೆ ಶ್ರೀ ಗುರು ಜಿಲ್ಲಾ ರಂಗಭೂಮಿ ಕಲಾವಿದರ ವೇದಿಕೆಯ ಅಧ್ಯಕ್ಷರಾದ ಡಾಕ್ಟರ್ ಜಯರಾಮ್ ಭಟ್ ಅವರು ಪತ್ರ ಬರೆದು ವಿನಂತಿಸಿದ್ದಾರೆ. ಕೆರೆಹೊಸಳಿಯಲ್ಲಿ ಆಯುಷ್ ಸೇವಾ ಗ್ರಾಮ ನಾಮಫಲಕ ಉದ್ಘಾಟಿಸಿದ ಶಾಂತರಾಮ್ ಸಿದ್ದಿ. ವಿಧಾನ ಪರಿಷತ್ ಸದಸ್ಯರಾದ ಶಾಂತರಾಮ್ ಸಿದ್ದಿಯವರು ತಾಲೂಕಿನ ಕಂಪ್ಲಿ ಪಂಚಾಯತದ ಕೆರೆಹೊಸಳ್ಳಿ ಗ್ರಾಮದಲ್ಲಿ ಕರ್ನಾಟಕ ಸರ್ಕಾರ ಆಯುಷ್ ಇಲಾಖೆ ಬೆಂಗಳೂರು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಜಿಲ್ಲಾ ಆಯುಷ್ ಅಧಿಕಾರಿಗಳ ಕಚೇರಿ ಕಾರವಾರ 2021-22 ಸಾಲಿನ ಟಿಎಸ್ಪಿ ಯೋಜನೆಯಡಿಯಲ್ಲಿ ಆಯುಷ್ ಸೇವಾ ಗ್ರಾಮ ಕಾರ್ಯಕ್ರಮದ ಅನುಷ್ಠಾನ ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ ಉಮ್ಮಚಗಿ ಯಲ್ಲಾಪುರ ಆಯುಷ್ ಸೇವಾ ಗ್ರಾಮ ಕೆರೆಹೊಸಳ್ಳಿ ಇದರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಾಮಫಲಕವನ್ನು ಉದ್ಘಾಟಿಸಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಆಯುರ್ವೇದವನ್ನು ಕೇವಲ ಒಂದು ಔಷಧಿಯನ್ನಾಗಿ ಪರಿಗಣಿಸದೆ ಜೀವನ ಪದ್ಧತಿಯನ್ನಾಗಿ ಅಳವಡಿಸಿಕೊಂಡರೆ ಆರೋಗ್ಯಕರವಾದ ಜೀವನ ನಡೆಸಬಹುದು ಎಂದರು. ಈ ಸಂದರ್ಭದಲ್ಲಿ ಕಂಪ್ಲಿ ಪಂಚಾಯತ್ ಅಧ್ಯಕ್ಷರಾದ ವಿನಾಯಕ್ ನಾಯ್ಕ್, ಹಾಸನಗಿ ಪಂಚಾಯತ್ ಅಧ್ಯಕ್ಷರಾದ ಪುರಂದರ್ ನಾಯ್ಕ್, ಕಂಪ್ಲಿ ಪಂಚಾಯತ್ ಉಪಾಧ್ಯಕ್ಷರಾದ ಕುಮಾರಿ ರಂಜನಾ ಆಚಾರಿ, ಕಂಪ್ಲಿ ಹಾಗೂ ಹಾಸನಗಿ ಪಂಚಾಯತ್ ಸದಸ್ಯರು, ಗ್ರಾಮ ಅರಣ್ಯ ಸಮಿತಿಯ ಅಧ್ಯಕ್ಷರಾದ ಸುರೇಶ್ ಸಿದ್ದಿ, ಪಂಚಾಯತ್ ಅಧಿಕಾರಿಗಳು, ಸಮಾಜ ಕಲ್ಯಾಣ ಅಧಿಕಾರಿಗಳು, ಆಯುಷ್ ವೈದ್ಯಾಧಿಕಾರಿಗಳಾದ ಯೋಗೀಶ್ ಹಾಗೂ ಮಂಜುನಾಥ್ ಭಟ್, ಆಯುಷ್ ಆರೋಗ್ಯ ಕಾರ್ಯಕರ್ತರು, ಕೆರೆಹೊಸಳ್ಳಿ ಶಾಲೆಯ ಮುಖ್ಯಾಧ್ಯಾಪಕರು, ಸ್ಥಳೀಯ ಪ್ರಮುಖರಾದ ಡಿಜಿ ಭಾಗವತ್, ಅಂಗನವಾಡಿ ಕಾರ್ಯಕರ್ತೆಯರು, ಎಸ್ಸಿಎಸ್ಟಿ ಫಲಾನುಭವಿಗಳು ಉಪಸ್ಥಿತರಿದ್ದರು. ನಾಲ್ಕು ವರ್ಷದಿಂದ ತಸ್ತೀಕ್ ಹಣ ಬಿಡುಗಡೆ ಮಾಡದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಅರ್ಚಕರು. ನಾಗಮಂಗಲ ತಾಲೂಕು ಮುಜರಾಯಿ ದೇವಾಲಯಗಳ ಸರ್ವ ಅರ್ಚಕರು, ಆಗಮಿಕರು ಮತ್ತು ನೌಕರರ ಸಂಘ ಪ್ರೆಸ್ ಕ್ಲಬ್ ಆವರಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ನಾಗಮಂಗಲ ತಾಲೂಕು ಕಚೇರಿಯ ಮುಜರಾಯಿ ಶಾಖೆಯ ಅಧಿಕಾರಿ ಮತ್ತು ತಹಶೀಲ್ದಾರ್ ಅವರು ಕಳೆದ ನಾಲ್ಕು ವರ್ಷದಿಂದ ಮುಜರಾಯಿ ದೇವಸ್ಥಾನದ ಅರ್ಚಕ ವೃತ್ತಿ ಮಾಡುತ್ತಿರುವವರಿಗೆ ಸರ್ಕಾರದಿಂದ ಹಣ ಮಂಜೂರಾಗಿದ್ದರೂ ಕೂಡ ತಸ್ತೀಕ್ ಹಣ ಬಿಡುಗಡೆ ಮಾಡಲು ಅರ್ಚಕರನ್ನು ಅನಾವಶ್ಯಕವಾಗಿ ಅಲೆಸುತ್ತಿದ್ದಾರೆ ಎಂದು ತಹಶೀಲ್ದಾರ್ ವಿರುದ್ಧ ಪತ್ರಿಕಾಗೋಷ್ಠಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು. ನಾಗಮಂಗಲ ತಾಲೂಕು ಅರ್ಚಕರ ಸಂಘದ ಅಧ್ಯಕ್ಷರಾದ ಸಂತೋಷ್ ಮಾತನಾಡಿ, ನಾಗಮಂಗಲ ತಾಲೂಕಿನಲ್ಲಿ ಅತಿ ಹೆಚ್ಚು ಮುಜರಾಯಿ ದೇವಾಲಯಗಳಿದ್ದು ಈ ಕೆಳಕಂಡ ದೇವಸ್ಥಾನಗಳಾದ ಹೊನ್ನಾವರ, ಹಿಂಡಸಹಳ್ಳಿ, ಬೆಳ್ಳೂರು, ವಡ್ಡರಹಳ್ಳಿ, ನೀಲಕಂಠನಹಳ್ಳಿ ದೇವಾಲಯಗಳಿಗೆ ಕಳೆದ ನಾಲ್ಕು ವರ್ಷದಿಂದ ಸರ್ಕಾರದಿಂದ ದೊರೆಯುವ ಗೌರವಧನ ತಸ್ತೀಕ್ ಹಣ ಬಿಡುಗಡೆ ಮಾಡುತ್ತಿಲ್ಲ. ತಾಲೂಕು ಕಚೇರಿಯ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಮುಜರಾಯಿ ಅರ್ಚಕರಿಗೆ ತೊಂದರೆಗಳಾಗುತ್ತಿವೆ. ಈ ಸಂಬಂಧ ನೇರ ಹೊಣೆ ತಾಲೂಕು ಕಚೇರಿಯ ದಂಡಾಧಿಕಾರಿಗಳು ಕಾರಣವೆಂದು ಆರೋಪಿಸಿದರು. ಪ್ರಾಮಾಣಿಕವಾಗಿ ಮುಜರಾಯಿ ದೇವಾಲಯಗಳ ಅರ್ಚಕರ ವೃತ್ತಿ ನಿರ್ವಹಿಸಿಕೊಂಡು ದೇವಾಲಯದ ರಕ್ಷಣೆಯನ್ನು ಕೂಡ ಮಾಡುತ್ತಿರುವ ಬಡ ಅರ್ಚಕರಿಗೆ ಇದೊಂದೇ ಮೂಲಾಧಾರವಾಗಿರುತ್ತದೆ. ಸರ್ಕಾರದಿಂದ ತಸ್ತೀಕ್ ಹಣ ಬಿಡುಗಡೆಯಾಗಿದ್ದರೂ ಅಧಿಕಾರಿಗಳು ಬೇಜವಾಬ್ದಾರಿತನದಿಂದ ವರ್ಷಕ್ಕೆ ಆರು ತಿಂಗಳಿಗೊಮ್ಮೆ ಬರುವಂತಹ ಹಣವನ್ನು ಸರಿಯಾದ ರೀತಿ ನಿರ್ವಹಿಸದೆ ದಂಡಾಧಿಕಾರಿಗಳು ಹಾಗೂ ಕಚೇರಿ ಅಧಿಕಾರಿಗಳು ಅರ್ಚಕರಿಗೆ ಪಾವತಿಸದೆ ಸುಖಾಸುಮ್ಮನೆ ಅಲೆಸುತ್ತಿದ್ದಾರೆ ಎಂದು ಆರೋಪಿಸಿದರು. ಹಿಂಗಾಗಿ ನಾವು ಒಂದು ತಸ್ತೀಕ್ ಮಾಡಿಸ್ಕೋಬೇಕು. ಏತಕ್ಕೆ ಆಗಿ ಒಂದು ಅರ್ಜಿ ಕೊಡೋಕ್ಕೆ ಆಗಲಿ, ಏತಕ್ಕೆ ಆಗಿ ಯಾರೋ ಒಬ್ಬ ಅರ್ಚಕೃತಿರೋಗಿರ್ತಾರೆ, ಅವ್ರ ಮಗನ ಹೆಸರಿಗೆ ಮಾಡಿಸ್ಬೇಕು ಇಲ್ಲ ಅವ್ರ ಅಮ್ಮನ ಹೆಸರಿಗೆ ಮಾಡಿಸ್ಬೇಕು ಅಂತ ಹೋದ್ರೆ ನಮ್ಮ ತಹಶೀಲ್ದಾರ್ದಿಂದ ಹಿಡಿದು ನಮ್ಮ ಮುಜರಾಯಿ ಗುಮಾಸ್ರಿಂದ ಹಿಡಿದು ಯಾರು ಸ್ಪಂದಿಸಲ್ಲ. ಒಂದು ಸಲ ನಾವು ತಾಲೂಕು ಆಫೀಸ್ಗೆ ಹಳ್ಳಿಯಿಂದ ಬಂದು 20 ಕಿಲೋಮೀಟರ್ 15 ಕಿಲೋಮೀಟರ್ ದೂರದಿಂದ ನಾವು ಹಳ್ಳಿಯಿಂದ ನಾಗಮಂಗಲ ಟೌನಿಗೆ ಬಂದೋದ್ರೆ 500 ರೂಪಾಯಿ ಖರ್ಚುಕೊಳ್ತೆ. ಅದೇ ಸಲ ಅದೇ ತರ ತಿಂಗಳಿಗೆ ಒಂದು 5-6 ಸಲ ನಾವು ನಾಗಮಂಗಲಕ್ಕೆ ತಿರ್ಬೇಕಾಗುತ್ತೆ. ನಮಗೆ ಬರೋ 4,000 ರೂಪಾಯಿ ತಸ್ತಿಕ್ಕಲ್ಲಿ ನಾವು 5-6 ಸಲ ತಾಲೂಕು ಆಫೀಸ್ಗೆ ತಿರುಗಿಕೊಂಡು ಕೂತ್ಕೊಂಡ್ರೆ ಅರ್ಚಕರ ಜೀವನ ಹೆಂಗ್ ನಡೆಯುತ್ತೆ? ಮತ್ತೆ ಇನ್ನೊಂದು ಏನಂತಂದ್ರೆ, ನಮ್ಮ ಮುಜರಾಯಿಲಿ ಇರ್ತಕ್ಕಂಥ ಮುಜರಾಯಿ ಗುಮಾಸ್ತರಿಗೆ ಏನು ಅಂತ ಏನು ಗೊತ್ತಿಲ್ಲ. ನಮ್ಗೆ ಮುಜರಾಯಿ ಶಾಖೆಗೆ ಒಬ್ಬರನ್ನ ಮುಜರಾಯಿ ಗುಮಾಸ್ತರು ಅಂತಾನೆ ಹಾಕಿ ಅವ್ರಿಗೆ 5-6 ಖಾತೆಗಳು ಹಾಕ್ಬಿಡ್ತಾರೆ. 5-6 ಖಾತೆಗಳನ್ನ ಅವ್ರು ನಿಭಾಯಿಸಕ್ ಆಗಲ್ಲ.
ನಮ್ಮ ಮುದ್ರಾಯಿಗೆ ಅಂತಾನೆ ಒಬ್ಬರು ನಮ್ಮ ಮುದ್ರಾಯಿಗೆ, ಯಾಕೆಂದ್ರೆ ಅತಿ ಹೆಚ್ಚು ದೇವಸ್ಥಾನಗಳಿರೋದ್ರಿಂದ ಅತಿ ಹೆಚ್ಚು ಸಮಸ್ಯೆಗಳು ನಮ್ಮ ತಾಲೂಕಲ್ಲಿ ಇರೋದ್ರಿಂದ ಮುದ್ರಾಯಿಗೆ ಒಬ್ಬ ಕುಮಾರಸ್ವಾಮಿ ಫಿಕ್ಸ್ ಮಾಡ್ಬಿಡಿ ಹಾಕಿ. ನಾವು ಸುಮಾರು 10-15 ವರ್ಷಗಳಿಂದ ಕೇಳ್ತಾ ಇದೀವಿ ಮುದ್ರಾಯಿಗೋಸ್ಕರನೇ ಸಪರೇಟ್ ಹಾಕಿ, ಮುದ್ರಾಯಿಗೆ ಒಬ್ರು ಕುಮಾರಸ್ವಾಮಿ ನೀಡಿ. ಅವ್ರಿಗೆ 3-4 ಖಾತೆಗಳು ಕೊಟ್ರೆ ಅವ್ರಿಗೂ ಕೂಡ ನಾವು ಯಾವ್ದು ಮಾಡಬೇಕು ಯಾವ್ದು ಬಿಡಬೇಕು ಅಂತ ಗೊತ್ತಾಗಿ. ನಾನು ಹೋಗಿರ್ತೀನಿ, ಅರ್ಜಿ ಕೊಟ್ಟಿರ್ತೀನಿ, ತಿರ್ಗಾ ನಮ್ಮನೆ ಕೇಳ್ತಾರೆ ಯಾವ್ದು ಯಾಕೆ ಬಂದಿದ್ದೀರಾ ಅಂತ. ನಾವು ಪ್ರತಿ ಸಲ ಹೋದಾಗೆಲ್ಲ ನಾವು ಅವನ್ನ ಇಂಟ್ರೊಡಕ್ಷನ್ ಮಾಡ್ಕೊಂಡೇ ಆಗೋಗುತ್ತೆ, ನಮ್ಮ ಊರಿಂತದ್ದು ನಮ್ಮ ಹೋಗಿ ಇಂತದ್ದು ಅಂತ. ಅರ್ಚಕರ ಸಂಘದ ಕಾರ್ಯದರ್ಶಿ ಲೋಕೇಶ್ ಮಾತನಾಡಿ, ತಾಲೂಕು ಕಚೇರಿಯಲ್ಲಿ ಮುಜರಾಯಿ ಇಲಾಖೆಯ ಬಗ್ಗೆ ಗಂಧಗಾಳಿ ಗೊತ್ತಿಲ್ಲದ ನೌಕರರನ್ನು ತಂದು ಮುಜರಾಯಿ ಶಾಖೆ ನಿರ್ವಹಿಸಲು ನೇಮಿಸುತ್ತಾರೆ. ಈ ಕಾರಣದಿಂದ ಹಲವಾರು ಗೊಂದಲಗಳು ಸೃಷ್ಟಿಯಾಗುತ್ತವೆ. ಪೂರ್ವಿಕರ ಕಾಲದಿಂದಲೂ ಮುಜರಾಯಿ ಶಾಖೆಯ ದೇವಸ್ಥಾನಗಳಲ್ಲಿ ಪೂಜೆ ಸಲ್ಲಿಸಿಕೊಂಡು ಬರುತ್ತಿರುವ ಅರ್ಚಕರಿಗೆ ಇಲ್ಲಸಲ್ಲದ ಕಾರಣಗಳನ್ನು ಹೇಳಿ ಹಲವಾರು ತೊಂದರೆಗಳನ್ನು ನೀಡುತ್ತಿದ್ದಾರೆ. ಈ ತಕ್ಷಣ ಜಿಲ್ಲಾಧಿಕಾರಿಗಳು ಮುಜರಾಯಿ ದೇವಸ್ಥಾನಗಳ ಅರ್ಚಕರ ನಿರ್ವಹಿಸುತ್ತಿರುವ ಎಲ್ಲರಿಗೂ ಕೂಡ ತಕ್ಷಣವೇ ತಸ್ತಿಕ್ ಬಾಕಿ ಹಣವನ್ನು ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿದರು. ಉದ್ದೇಶವೇನೆಂದರೆ ಸಿ ವರ್ಗದ ದೇವಾಲಯಗಳಿಗೆ, ಇವತ್ತು ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಟ್ಟಿರುವಂತಹ ದೇವಾಲಯಗಳಿಗೆ ತಸ್ತಿಕ್ ಹಣವನ್ನ ಏನು ಸರ್ಕಾರದ ವತಿಯಿಂದ ಬಿಡುಗಡೆ ಮಾಡ್ತಾ ಇದ್ದಾರೆ, ಈ ಒಂದು ತಸ್ತಿಕ್ ಹಣವನ್ನ ದೇವಸ್ಥಾನದ ನಿರ್ವಹಣೆಗೆ, ಧೂಪ ದೀಪ ನೈವೇದ್ಯ ಪೂಜಾ ಸಾಮಗ್ರಿಗಳಿಗೆ ಅಂತಕ್ಕಂತ ಒಂದು ನಿಟ್ಟಿನಲ್ಲಿ ಏನು ತಸ್ತಿಕ್ಕನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಈ ತಸ್ತಿಕ್ ಹಣವನ್ನ ತಾಲೂಕು ಕಚೇರಿಯ ಈ ಒಂದು ದೇವಸ್ಥಾನದ ಖಾತೆಗೆ ಬಂದಿದ್ರೂ ಕೂಡ ನಮ್ಮ ತಾಲೂಕು ಆಡಳಿತ ಮಂಡಳಿಯಿಂದ ತುಂಬಾನೇ ವಿಲೇವಾರಿ ಆಗ್ತಿದೆ. ಯಾಕೆ ಏನು ಅಂತಂದ್ಬಿಟ್ಟು ನಾವು ಕೇಸ್ ವರ್ಕರ್ನ ಕೇಳಿದಾಗ ನಮಗೆ ಸಮಯದ ಕಾಲಾವಕಾಶ ಇಲ್ಲ, ಮಾಡ್ಲಿಕ್ಕೆ ನಮಗೆ ಒತ್ತಡ ತುಂಬಾನೇ ಜಾಸ್ತಿ ಇದೆ, ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನಮಗೆ ಕೆಲಸದ ಒತ್ತಡ ಜಾಸ್ತಿ ಇದೆ. ಈ ಉದಾಹರಣೆಗೆ ನಮ್ಮ ಹೊನ್ನಾವರದ ಉಡಿಸ್ತಮ್ಮನ ದೇವಸ್ಥಾನ, ಹೊನ್ನಾವರದ ಉಡಿಸ್ತಮ್ಮನ ದೇವಸ್ಥಾನ ಅನಾದಿಕಾಲದಿಂದ ಕೂಡ ವಂಶ ಪಾರಂಪರ್ಯ. ಪತ್ರಿಕಾಗೋಷ್ಠಿಯಲ್ಲಿ ಅರ್ಚಕರ ಸಂಘದ ಖಜಾಂಚಿ ಪ್ರಸನ್ನ ಕುಮಾರ್, ಗೌರವಾಧ್ಯಕ್ಷರಾದ ರೇವಣ ಸಿದ್ದಪ್ಪ, ಸುಧೀಂದ್ರಾಚಾರ್, ನಿರ್ದೇಶಕರಾದ ಗುರುದೇವ್, ಬೋಗಾದಿರಾಜು ಹಾಜರಿದ್ದರು. ಭಾವನಾ ಟಿವಿಗಾಗಿ ಚಂದ್ರಮೌಳಿ, ನಾಗಮಂಗಲ. ಇಲ್ಲಿಗೆ ಭಾವನಾವಾರ್ತೆ ಮುಕ್ತಾಯವಾಯಿತು. ಮತ್ತೆ ಭಾವನಾವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ನಿರಂತರ ರಂಜನೆ, ನಿಮ್ಮೂರಿನ ಸುದ್ದಿ ಮನೆ ನೋಡ್ತಾ ಇರಿ ಭಾವನಾ ಟಿವಿ. ಇದು ನಿಮ್ಮ ವಾಹಿನಿ.